नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति ಶಾಂತಿ ಶಾಂತಿ ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಯಾವ್ಯಾವ ಲಗ್ನದವರಿಗೆ ಅವರ ಮನೆ ಮತ್ತು ಕಾರ್ಯಕ್ಷೇತ್ರ ಇದರೆಲ್ಲನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಯಾವ ಟೆಕ್ನಿಕನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಮಾತಾಡಿದೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ, ನಾನು ಕೇವಲ ಮಾಧ್ಯಮಷ್ಟೇ. ಧನ್ಯವಾದಗಳು. ಓಕೆ ರೈಟ್, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಒಂದು ಮೊನ್ನೆ ನಾನು ಹೇಳಿದ್ದೇನೆ ನಿಮಗೆ, ಯಾವಾಗ ಮನೆ ಆಗಲಿಲ್ಲ, ಮಕ್ಕಳ ಸಾರಿ ಮನೆ ಆಗಲಿಲ್ಲ, ಅನಂತರ ಜಾಗ ಆಗಲಿಲ್ಲ, ವಾಹನ ಇಲ್ಲ, ಸುಖ ಇಲ್ಲ, ಅಥವಾ ಇಂದ ಕನ್ಫರ್ಟ್ ಇಲ್ಲ, ಸೊ ಅಂಥವ್ರಿಗೆಲ್ಲ ಏನು ಟೆಕ್ನಿಕನ್ನು ಫಾಲೋ ಮಾಡಬೇಕು. ಆನಂತರ ಅವರಿಗೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಕಾರ್ಯಕ್ಷೇತ್ರ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ಪ್ರಮೋಷನ್ ಆಗ್ತಾ ಇಲ್ಲ, ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಕನ್ಫರ್ಟೆಬಿಲಿಟಿ ಇಲ್ಲ, ಇಂಥ ಸಮಸ್ಯೆ ಇದ್ದಾಗ ಏನಪ್ಪ ಮಾಡಬೇಕು ಪ್ರತಿ ಲಗ್ನದವರು ಅಂತ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಸೊ ಮೇಷದಿಂದ ಕರ್ಕಾಟಕ ಲಗ್ನದವರಿಗೆ ಹೇಳಿಕೊಟ್ಟಿದ್ದೇನೆ. ಇವತ್ತು ಸಿಂಹಲಗ್ನದವರು ಏನಪ್ಪ ಮಾಡಬೇಕು ಈ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರಲ್ಲ. ಸಿಂಹಲಗ್ನದವರು ಮೊದಲನೇದಾಗಿ ಗಮನ ಕೊಡಿ, ಸಿಂಹಲಗ್ನದವರು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆಲ್ಲ ಆಸೆ ಜಾಸ್ತಿ. ಓಕೆನಾ, ತುಂಬಾ ಆಸೆ, ವಿಪರೀತ ಆಸೆ, ಆಸೆ ಬುರುಕರ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ. ಅದು ಒಂದದು. ಇನ್ನೊಂದು ಏನಂದರೆ, ನಿಮ್ಮ ಪಾರ್ಟ್ನರ್ ಏನು ಕೇಳ್ತಾರೆ ಅದನ್ನು ನಿಮಗೆ ಕೊಡಬೇಕಾದೀತು ಅಂತ ಒಂದು ಪರಿಸ್ಥಿತಿ ಇರ್ತದೆ. ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ ಕೆಲವೊಂದು ವಿಚಾರಗಳಲ್ಲಿ ತನ್ನ ಒಂದು ಸರಿಯಾದ ಧ್ಯೇಯ ಉದ್ದೇಶಗಳಿಲ್ಲದೆ ಲೈಫಲ್ಲಿ ಲಾಸ್ ಕೂಡ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರೋದು ನೋಡ್ಕೊಳ್ಬೇಕು. ಬಟ್ ನಿಮ್ಮ ಕೆಲವು ಸಮಸ್ಯೆ ಪರಿಹಾರಕ್ಕೆ ನೋಡಿ, ಒಂದನೇದಾಗಿ ನಾನು ಹೇಳಿದ್ದೇನೆ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತ. ರೈಟ್ ತಾನೆ? ಅದರಲ್ಲಿ ಬಹಳಷ್ಟು ಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಗಂಡ ಹೆಂಡತಿ ಹೇಗೆ ಇರಬೇಕು ಅಲ್ವಾ? ಮೊನ್ನೆಯ ಎಪಿಸೋಡ್ ಎಲ್ಲರೂ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದರಲ್ಲಿ ಕ್ಲಿಯರಾಗಿ ಇಂಡಿಕೇಟ್ ಮಾಡಿದ್ದೇನೆ ಗಂಡ ಹೆಂಡತಿ ಹೇಗಿರಬೇಕಂತ. ಸೊ ಆ ರೀತಿ ಇದ್ದಾಗ ನಿಮ್ಮ ಹಲವಾರು ಸಮಸ್ಯೆಗಳು ಅಲ್ಲಿಂದಲೇ ನಿವಾರಣೆ ಆಗ್ತವೆ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಬರುತ್ತೆ. ರೈಟ್? ಓಕೆ, ಇದು ವಿಚಾರ. ಅದೇ ರೀತಿ ನಮ್ಮ ಕುಂಭ ಲಗ್ನದವರು ಏನಪ್ಪ ಮಾಡಬೇಕು ನಿಮ್ಮ ಸಮಸ್ಯೆ ನಿವಾರಣೆ. ನೋಡಿ, ಒಂದೇದಾಗಿ ಗಂಡ ಹೆಂಡತಿ ಚೆನ್ನಾಗಿರಬೇಕು ಆಯಿತು, ಓಕೆ ಅದು ಗೊತ್ತಾಯ್ತು. ಈಗ ಇನ್ನೂ ಕೂಡ ಆ ಪಾರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಸಿಂಹ ಲಗ್ನದವರು ಏನು ಮಾಡಬೇಕು, ನಿಮ್ಮ ಪಾರ್ಟ್ನರ್ನ ಜೊತೆಗೆ ಒಟ್ಟಾಗಿ, ನಿಮ್ಮ ಪಾರ್ಟ್ನರ್ ಜೊತೆಗೆ ಒಟ್ಟಾಗಿ ನೀವು ಎಲ್ಲಿ ಬೆಟ್ಟದ ಮೇಲಿರುವಂತಹ ದೇವಿ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕು. ಓಕೆ, ಅದು ಕೂಡ ಯಾರು ಗಂಡ ಹೆಂಡತಿ ಒಟ್ಟಿಗೆ ಹೋಗಬೇಕು ಬೆಟ್ಟದ ಮೇಲಿರುವಂತಹ ದೇವಿ ದೇವಸ್ಥಾನ ಅಲ್ವಾ? ಈಗ ಎಲ್ಲುಂಟು, ಈಗ ವೈಷ್ಣೋ ದೇವಿ ಇದೆ, ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿ ಬೆಟ್ಟದ ಮೇಲೆ ದೇವಿ ದೇವಸ್ಥಾನ ಇದೆ ಅಂತ ನೋಡ್ಕೊಳ್ಳಿ. ಬೆಟ್ಟದ ಮೇಲೆ ಹೋಗಬೇಕಾಗಿದ್ದು ನಡ್ಕೊಂಡೋದ್ರೆ ಇದ ಮಚ್ ಬೆಟರ್ ಅಂತ ಹೇಳ್ತೇನೆ, ಇಲ್ಲ ಅಂದರೆ ಹೀಗೆ ಕೂಡ ಹೋಗ್ಬೋದು. ಬಟ್ ಬೆಟ್ಟದ ಮೇಲಿರುವ ದೇವಿಯನ್ನು ದರ್ಶನ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮಗೆ ಇಲ್ಲಿ ಸೂಡದಲ್ಲಿ ಕುಂಜಾರುಗಿರಿ ಇದೆ ಅಲ್ವಾ, ಕುಂಜಾರುಗಿರಿ ಬೆಟ್ಟದ ಮೇಲಿರುವ, ಸೊ ಅಂಥದ್ದೆಲ್ಲ ದೇವಸ್ಥಾನಗಳು ಭೇಟಿ ಮಾಡಿದಾಗ ಸಿಂಹ ಲಗ್ನದವರಿಗೆ ಕಾರ್ಯಕ್ಷೇತ್ರ ಮತ್ತು ಮನೆ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್. ಅಲ್ಲಿ ಬಾರಿ ಬಾರಿಗೂ ಭೇಟಿ ಕೊಡಬೇಕಾದಿತ್ತು, ಬಾರಿ ಬಾರಿಗೂ ಅಲ್ವಾ, ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು, ಬಾರಿ ಬಾರಿಗೂ ಭೇಟಿ ಕೊಡಬೇಕಾಗುತ್ತೆ, ಬಾರಿ ಬಾರಿಗೂ ನೀವು ಅಲ್ಲಿ ಹೋಗಿ ದರ್ಶನ ಪಡೆದುಕೊಂಡು ಬಂದಾಗ ನಿಮಗೆ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಆಬ್ಸ್ಟಕಲ್ಸ್, ಒಂದಷ್ಟು ಸಮಸ್ಯೆಗಳು 100% ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಟ್ ಒಟ್ಟಾಗಿ ಹೋಗಬೇಕಾಗುತ್ತೆ ಅಲ್ವಾ? ಒಟ್ಟಾಗಿ ಹೋದಾಗಲೇ ಫಲ, ಒಬ್ಬೊಬ್ಬರೆ ಹೋದಾಗ ಫಲ ಕಡಿಮೆ. ಓಕೆನಾ? ಒಬ್ಬೊಬ್ಬರೆ ಹೋದಾಗ ಆಗಲ್ಲ, ಒಟ್ಟಾಗಿ ಹೋಗಿ ನೀವು ಬೆಟ್ಟದ ಮೇಲೆ ದೇವಿಯನ್ನು ದರ್ಶನ ಮಾಡಿ ಬಂದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡುತ್ತೆ ಅಂದರೆ ಇಂಡಿಕೇಷನ್ ಇದೆ. ರೈಟ್? ಓಕೆ, ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಿಂಹಲಗ್ನದರವ ಅಲ್ವಾ ಇದು? ಸಿಂಹಲಗ್ನ ನೋಡಿ, ನೈಸರ್ಗಿಕ ಜನ್ಮಕುಂಡಲಿಯ 5ನೇ ಮನೆ ಅಲ್ವಾ? 5ನೇ ಮನೆ ನಿಮ್ಮ ಮಕ್ಕಳ ಸ್ಥಾನ, ವಿದ್ಯಾಸ್ಥಾನ, ಆನಂತರ ನಿಮ್ಮ ಫ್ರೆಂಡ್ಸ್, ನಿಮ್ಮ ಪ್ರೀತಿ ಪ್ರೇಮ ಅಲ್ವಾ, ನಿಮ್ಮ ವಿದ್ಯೆ, ಆನಂತರ ನಿಮ್ಮ ಮನರಂಜನೆ ಎಲ್ಲವೂ ಕೂಡ ಅಲ್ವಾ ಅದು ಲಗ್ನದಲ್ಲೇ ಬಂದಿದೆ ಅಂದಾಗ ನೀವು ಸ್ಟ್ರಾಂಗ್ ಆಗಿರ್ತೀರ ಅಂತಲೇ ಅರ್ಥ ಅಲ್ವಾ? ಲಗ್ನ ಅಂದರೆ ನೀವು ತುಂಬಾ ಸ್ಟ್ರಾಂಗ್ ಆಗಿರ್ತೀರ ಅಂತ ಅರ್ಥ. ಸ್ಟ್ರಾಂಗೆಸ್ಟ್ ಆಗಿರ್ತೀರ ನೀವು, ಯಾವುದೇ ಕಾರಣ ಕೂಡ ಯಾರಿಗೂ ಕೂಡ ಬಿಟ್ಟು ಕೊಡುವಂತೂ ಖಂಡಿತ ಆಗಿರುವುದಿಲ್ಲ. ಲೈಟ್ ತಾನೆ? ಲೈಫಲ್ಲಿ ಎಂಜಾಯ್ ಅಂತೂ ಮಾಡುವ ಸಾಧ್ಯತೆಗಳು ತೀರ ಜಾಸ್ತಿ. ಅದೆಲ್ಲ ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ. ಯಾವಾಗ ನೀವು ಡಬಲ್ ಗ್ರ್ಯಾಜುಯೇಟ್ ಮಾಡ್ತೀರಾ ಆ ಮೂಮೆಂಟಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಮ್ಮ ಸಿಂಹ ಲಗ್ನದವರಿಗೆ ವಿಶೇಷವಾಗಿ. ರೈಟ್? ಡಬಲ್ ಗ್ರ್ಯಾಜುಯೇಟ್ ಯಾವಾಗ ಮಾಡ್ತಾರಲ್ಲ ಅಂದರೆ ಅವ್ರಿಗೆ ಅಷ್ಟು ಓದು ಬರಹ ಅಷ್ಟು ಚೆನ್ನಾಗಿರ್ಬೇಕು, ಆಗ ಭಾಗ್ಯದಲ್ಲಿ ಅಭಿವೃದ್ಧಿ, ಭಾಗ್ಯ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿಚಾರ. ಇನ್ನೇನಿರ್ತದೆ ನಮ್ಮ ಸಿಂಹ ಲಗ್ನದವರಿಗೆ ಅದರ ಬಗ್ಗೆ ಖಂಡಿತ ಮಾತಾಡೋಣ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್. ಸರ್ 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 ವೆಯ್ಟ್ 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 ಸರ್, ನೀವು ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಮಾತಾಡ್ತಿದ್ದೀರಿ ದಯವಿಟ್ಟು ಹೇಳಿ. ಓಕೆ ಓಕೆ ಓಕೆ. ಅವರ ಹೆಸರು ಹುಟ್ಟಿದ ದಿನಾಂಕ 24/7. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಓಕೆ ರೈಟ್ ರೈಟ್. ಹಾಂ ಓಕೆ ಓಕೆ.
ಒಂದು ಈಗ ಶಿವಮೊಗ್ಗದಲ್ಲಿ ಕೊಣಂದೂರು ಹತ್ರ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದ್ ಕಡೆ ಬೇರೆ ಕಡೆ ತೋರಿಸಕ್ಕೆ ಉತ್ತರ ಪ್ರದೇಶದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲಿ ಉತ್ಸೋಣ ಅಥವಾ ಅಲ್ಲಿ ಉತ್ಸೋಣ ಅಂತ ಅನ್ಸುತ್ತೆ. हाँ सर, ओके ओके ना, नरद समस्या इल्लदिद्रू उंटु सर. नरद समस्या अंतल्ल, मनेयल्लि बहळ मिसंडर्स्टैंडिंग इरुत्ते, अदन्न बहळ गमनदल्लिरिसिकोळ्ळि. याकंद्रे नीवु यावुदे बिजनेस माडिद्रल्ल बिजनेस्से गोत होडियबहुदु अंत इंडिकेशन इदे. हणकासन्न यूस माडुवाग बहळष्टु जागृतरागिरि. यारिगू कोडबेकादरू कूड अदर जोतेगे इन्वेस्ट्मेंट माडबेकादरू कूड बहळ जागृतरागिरि. याकंद्रे निम्म मनेयल्लि उत्तरद भाग विशेष रीतियल्लि तोंदरेगोळगागिरुवंत जाग, अदक्के एनागुत्ते नरदोष अल्वा, बेरे यावुदे रीतिय आरोग्य समस्ये बंद्रु कूड अदु बेगने निवारणे आगुवुदिल्ल अंत ओंदु इंडिकेशन इदे. अदक्कोस्कर यारादरू एक्स्पर्ट्स ವಾಸ್ತುಜ್ಞರಿದ್ರೆ ಮನೆಯಲ್ಲಿ ಬಂದು ವಾಸ್ತು ಪ್ರಿಪೇರ್ ಮಾಡ್ಕೊಳ್ಳಿ, ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ನೋಡಿ ಸರ್, ನಾನು ಹೇಳುವಂಥದ್ದು ನಿಮಗೆ ಪಕ್ಕನೆ ಅರ್ಥ ಆಗಲಿಕ್ಕಿಲ್ಲ, ರೈಟಾ? ಓಕೆನಾ? ಯಾಕಂದರೆ ಅದು ಕಾನ್ಸೆಪ್ಟ್ ನಿಮಗಿಂತ ಎತ್ತರದಲ್ಲಿರುವಂಥದ್ದು. ಓಕೆನಾ? ಯಾಕಂದರೆ ನೀವು ನಾರ್ಮಲ್ ಆಗಿ ವಾಸ್ತು ನೋಡ್ತೀರ, ಏನಂತ ಅಲ್ಲಿ ನಿಮ್ಮದು ಎಲ್ಲಿ ಬಾಗಿಲು ಬರಬೇಕು, ಎಲ್ಲಿ ಅಗ್ನಿಮೂಲೆ, ಎಲ್ಲಿ ದೇವಮೂಲೆ, ಇಷ್ಟೇ ನೋಡ್ಕೊಳ್ತೀರ, ನಿಮಗೆ ಅದು ವಿಷಯನೇ ಗೊತ್ತಿರೋದಿಲ್ಲ ಏನು ಅಂತ. ಯಾಕಂದರೆ ಇದೊಂದು ವಿಚಾರ ಹೇಳ್ತೀನಿ ನಿಮಗೆ. ಈಗ ನೀವು ಹೇಳಿದಿರಿ ನಂದು ಪಶ್ಚಿಮದ ಬಾಗಿಲು ಅಂತ. ಪಶ್ಚಿಮದ ಬಾಗಿಲಲ್ವಾ ಹೇಳಿದ್ದು? ಓಕೆ ಓಕೆ ಓಕೆ. ಸೊ ಪಶ್ಚಿಮದ ಬಾಗಿಲು ನಿಮ್ಮ ಪೂರ್ವದ ಭಾಗ ನೋಡ್ಕೊಳ್ಳಿ, ಅದೆಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಈಗ ಗೊತ್ತಾಗುತ್ತೆ ನಿಮಗೆ, ರೈಟ್? ಆ ಪೂರ್ವದ ಭಾಗದಲ್ಲಿ ಹೋಗಿ ನೋಡ್ಕೊಳ್ಳಿ, ಅಲ್ಲಿ ಏನು ಡಂಪ್ ಮಾಡಿದ್ದೀರಾ, ಅದೇನು ಕಲರ್ ಕೊಟ್ಟಿದ್ದೀರಾ, ಅದೇನು ಟಾಯ್ಲೆಟ್ ಬಂದಿದೆಯಾ, ಬಾತ್ರೂಮ್ ಬಂದಿದೆ, ಒಮ್ಮೆ ಹೋಗಿ ನೋಡ್ಕೊಳ್ಳಿ, ಏನು ಡಸ್ಟ್ಬಿನ್ ಇಟ್ಟಿದ್ದೀರಾ, ಗೊತ್ತಾಗುತ್ತೆ ನಿಮಗೆ, ರೈಟಾ? ಆನಂತರ ನಾನು ಹೇಳಿದ್ದೆ ಏನಂದರೆ ಉತ್ತರದ ಭಾಗ ಸರಿ ಇಲ್ಲ. ಉತ್ತರದ ಭಾಗ ಅಂದರೆ ಅದು ಜಲತತ್ವ. ಓಕೆನಾ? ಜಲತತ್ವ ವೀಕ್ ಆದಾಗ ಏನಾಗುತ್ತೆ, ಮನೆಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ಹಣಕಾಸಿನ ವಿಚಾರ ತೊಂದರೆ ಬರ್ಬೋದು, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಇದು ವಿಚಾರ ಅಂತ ಹೇಳ್ತೇನೆ. ಓಕೆನಾ? ಯಾಕೆ ಯಾಕೆ ಗೊತ್ತಾ, ನಿಮ್ಗೊಂದು ಮಾತು ಹೇಳ್ತೇನೆ, ಯಾಕೆ ಉತ್ತರದ ಭಾಗ ಪ್ರಾಬ್ಲಮೆಟಿಕ್, ಯಾಕಂದರೆ ನಿಮ್ಮ ನೀವೇನು ಮಾತಾಡಿದ್ರೆ ನರಗಳ ಬಗ್ಗೆ, ಸೊ ಅದು ಅದನ್ನೇ ಇಂಡಿಕೇಟ್ ಮಾಡುವಂಥದ್ದು. ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಸರ್, ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಎಲ್ಲೊಂದು ಕಡೆ ಅವಸರ ಅವಸರವಾಗಿ ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟರಿ ನೀವು, ಬಟ್ ಸಮಯ ಕೊಡೋದನ್ನೇ ಮರೆತು ಹೋಗಿದ್ದೀರಿ, ಸಮಯ ಕೊಟ್ಟಿಲ್ಲ ನನಗೆ, ರೈಟ್ ತಾನೆ? ಇದು ಒಂದು ವಿಚಾರ. ಹಾಂ, ಓಕೆ ಓಕೆ. ಈಗ ಮತ್ತಷ್ಟು ಹೇಳ್ತೇನೆ ನಿಮಗೆ. ನನಗೆ ಆಗುತ್ತೆ ನಿಮ್ಮ ಉತ್ತರ ದಿಕ್ಕಿನಲ್ಲಿ ಯಾವತ್ತೋ ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್, ಯಾವ ಪೇಂಟ್ ಇದೆ ಸರ್? ಸರಿ, ಯಾಕೆ ಸರ್ ಹಾಗೆ ಹೇಳ್ತೀರಾ ನೀವು? ನಾನು ಉತ್ತರದ ಭಾಗದಲ್ಲಿ ಯಾವ ಪೇಂಟ್, ಅದೇನು ನಿಮಗೇನು ಅರ್ಥನೇ ಆಗಲ್ಲ, ನಾನಾದರೂ ಏನು ಮಾಡಲಿ ಸರ್? ಏನಿವೆ, ನಾನು ನಿಮಗೆ ಪರಿಹಾರ ಹೇಳಿಕೊಡ್ತೀನಿ ಸರ್, ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ. ಸರ್, ನನಗೆ ಚರ್ಚೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್, ನಾನು ಪರಿಹಾರ ಹೇಳಿಕೊಡ್ತೇನೆ. ದಯವಿಟ್ಟು ಏನು ಮಾಡಿ ಅಂದರೆ, ಅವರಿಗೆ ಪ್ರತಿ ಬುಧವಾರ ಬುಧವಾರ ದಿವಸ 5 ಕಿಲೋ ಹೆಸರುಕಾಳನ್ನು ಅವರಿಗೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ, ಅಥವಾ ಯಾರಿಗೆ ಅದು ದಾನ ಮಾಡಿ ಸರ್, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. 5 ಬುಧವಾರ ಮಾಡ್ಕೊಳ್ಳಿ ಸರ್, ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬ ಇರ್ತದೆ ಮನೆಯಲ್ಲಿ, ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಏನು ಹೇಳ್ತದೆ ನಿಮಗೆ ಅದೇ ಅರ್ಥ ಆಗುವುದಿಲ್ಲ ಅಂದರೆ ಮತ್ತೆ ನಾನು ಕೂಡ ಏನು ಮಾಡುವ ಹಾಗಿಲ್ಲ ಸರ್. ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ, ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರ ವಿಪರೀತ ಸಮಸ್ಯೆ ಉಂಟು ಸರ್. ನೀವು ಯಾರಾದರೂ ಎಕ್ಸ್ಪರ್ಟ್, ಅದರಲ್ಲಿ ಕೂಡ ಮಹಾವಾಸ್ತು ಎಕ್ಸ್ಪರ್ಟ್ ಯಾರಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ವಾಸ್ತು ಮಾಡಿ ಸರ್. ಖಂಡಿತ ಒಳ್ಳೆ ರಿಸಲ್ಟ್ ಬರ್ಸಿದ್ರೆ ಒಳ್ಳೆದಾಗಲಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ತಮಗೆ, ರೈಟಾ? ಓಕೆ, ಒಳ್ಳೆದಸ್ತರ ಹೋಗಿ ಬನ್ನಿ ಅಲ್ವಾ. ಒಬ್ಬ ಮನುಷ್ಯನಿಗೆ ಅರ್ಥನೇ ಆಗ್ತಾ ಇಲ್ಲ, ನಾನು ಏನು ಮಾಡಲಿ, ಅವ್ರು ಮತ್ತೆ ಅದನ್ನೇ ಹೇಳೋದು. ನಾನು ಪಶ್ಚಿಮದ ಬಾಗಿಲು, ಪಶ್ಚಿಮದ ನಾನು ಉತ್ತರದ ಭಾಗ ಸರಿ ಇಲ್ಲ ಸರ್ ನಿಮ್ಮದು. ಉತ್ತರದ ಭಾಗದಲ್ಲಿ ಯಾವುದು, ಅಲ್ಲಿ ಸೋಪ್ ವೈಟ್ ಇರ್ಬೋದು, ಅಲ್ಲಿ ಪರ್ದೆ ಆಗಿರ್ಬೋದು, ಅವ್ರಿಗೆ ಗೊತ್ತಾಗಲ್ಲ. ಇದು ವಿಚಾರ, ಓಕೆ? ಸೊ ಏನು ಮಾಡೋಣ ಅಲ್ವಾ, ಕೆಲವೊಮ್ಮೆ ಈ ರೀತಿ ಪರಿಸ್ಥಿತಿ ಅಲ್ವಾ. ಸೊ ಓಕೆ, ಎನಿವೇ ಇರಲಿ. ಸೊ ಈಗೇನು ಮಾಡೋಣ, ನಾವು ಸಿಂಹಲಗ್ನದ ಬಗ್ಗೆ ಮಾತಾಡ್ತಿತ್ತು. ಸೊ ಸಿಂಹಲಗ್ನದ ಬಗ್ಗೆ ಮತ್ತೆ ಈಗ ಕಂಟಿನ್ಯೂ ಮಾಡ್ತೇನೆ. ಸಿಂಹಲಗ್ನಕ್ಕೆ ವಿಶೇಷವಾಗಿ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ನೀವೇನು ಮಾಡಬೇಕಾಗುತ್ತೆ, ಗಂಡ ಹೆಂಡತಿ ಒಟ್ಟು ಸೇರಿಕೊಂಡು ಯಾವುದಾದ್ರೂ ದೇವಿ ಟೆಂಪಲ್ ಎತ್ತರದ ಪ್ಲೇಸಲ್ಲಿ ಅಲ್ಲಿ ಹೋಗ್ಬೋದು. ಅದು ಭಾಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಈಗ ನೀವು ಹೇಳ್ಬೋದು ನಾನು ತಿರುಪತಿಗೆ ಹೋಗ್ತೇನೆ, ತಿರುಪತಿಗೆ ಹೋದಾಗ ಅದು ಅಷ್ಟು ರಿಸಲ್ಟ್ ಅಲ್ಲ, ಬಟ್ ದೇವಿ ದೇವಸ್ಥಾನಕ್ಕೆ ಹೋದಾಗ ವಿಶೇಷವಾದ ರಿಸಲ್ಟ್ ಅಂತೇಳಿ. ಆಗ ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಯಾರಿಗೆಲ್ಲ ಸಿಂಹಲಗ್ನದಲ್ಲಿ ಮದುವೆ ಆಗಿಲ್ಲ, ಈ ಮದುವೆ ಆಗದವರು ಕೂಡ ಬೆಟ್ಟದ ಮೇಲೆ ದೇವಿ ದೇವಸ್ಥಾನವನ್ನು ಹೋಗಿ ಭೇಟಿ ಮಾಡಿ ಬಂದಾಗ ಅಥವಾ ಅಲ್ಲಿ ಪೂಜೆ ಸಲ್ಲಿಸಿ ಬಂದಾಗ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು, ರೈಟಾ? ಓಕೆ, ಇದು ವಿಚಾರ ಅಂತ ಹೇಳ್ತೇನೆ. ಬೇಕಾದ್ರೆ ನೋಡ್ಕೊಳ್ಳಿ, ಅಲ್ಲಿ ವಿಶೇಷವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಗುತ್ತೆ ಅಂತ ಇಟ್ಕೊಳ್ತೀನಪ್ಪ. ಓಕೆ, ಇದು ವಿಷಯ. ಇನ್ನು ವಿಶೇಷವಾಗಿ ಏನಾಗುತ್ತೆ, ನಮ್ಮ ಸಿಂಹ ನೋಡಿ, ನಾನು ಹೇಳಿದೆ ನಿಮಗೆ ನೈಸರ್ಗಿಕ ಜನ್ಮಗುಂಡಿಲಿ 5ನೇ ಮನೆ, ರೈಟಾ? 5th ಹೌಸ್ ಏನುಂಟು, ಅದು ವಿಶೇಷವಾಗಿ ಲಗ್ನದಲ್ಲಿ ಬಂದಿರುವಂಥದ್ದು ಅಲ್ವಾ. ಅದಕ್ಕೋಸ್ಕರ ನಿಮ್ಮಲ್ಲಿ ಆ ಒಂದು ರಾಜರಾಶಿ, ಅದು ಎಷ್ಟಾದರೂ ಕೂಡ ಆ ಒಂದು ಸಿಟ್ಟು ಸೆಡಕು, ಆನಂತರ ಅಹಂ ಅಲ್ವಾ, ಈಗೋ, ಈ ನಿಮ್ಮಲ್ಲಿ ಇದ್ದೇ ಇರ್ತದೆ. ವಿಪರೀತ ಸಿಟ್ಟು ಬರ್ಲಿಕ್ಕಂತೂ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಮಾತಾಡ. ಅದರ ಜೊತೆಗೆ ಸಮಾಜ ಸೇವೆ ಮಾಡುವಂಥದ್ದು, ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದು, ಇದು ಕೂಡ ನೇಚರ್ ನಿಮ್ಮಲ್ಲಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ನಿಮ್ಮ ಮದುವೆ ಜೀವನ ನೋಡಿದಾಗ, ಮದುವೆ ಜೀವನ ನೋಡಿದಾಗ ಅದು ಅಷ್ಟು ಸುಲಭ ಅಲ್ಲ ಅಂತ ಉಂಟಲ್ವಾ. ಅಲ್ವಾ ಅಲ್ವಾ, ಅಲ್ಲಿ ಡ್ಯುಯಾಲಿಟಿ ಉಂಟು, ಅಲ್ಲಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಡ್ಯುಯಾಲಿಟಿ ಇದೆ ಅಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವರಿಗೆಲ್ಲ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬರ್ಬೋದು,
ಆಗ್ಬೋದು, ಕೆಲವರೆಲ್ಲ ಆ ಒಂದು ಪ್ರೀತಿ ಪ್ರೇಮ ಮಾಡಿ ಮತ್ತೆ ಮದುವೆಯಾಗಿ ಅದರ ಜೊತೆ ಕೂಡ ಸಂಬಂಧಗಳನ್ನು ಇರಿಸ್ಕೊಂಡು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು ತಾನೆ. ಇದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಅದು ಹೇಗಪ್ಪ ವರ್ಕ್ ಆಗುತ್ತೆ ಅಂತ. ಓಕೆನಾ? ಅರ್ಥ ಆಯಿತಾ ನಿಮಗೆ? ಸೊ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿದೆಲ್ಲ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಆನಂತರ ನನ್ನ ಸಿಂಹ ಲಗ್ನದವ್ರಿಗೆ ಹೇಳ್ತೀನಿ ನಾನು, ಯಾವಾಗ ದೇವಿ ಟೆಂಪಲ್ಗೆ ಎತ್ತರದಲ್ಲಿ ದೇವಿ ಟೆಂಪಲ್ ಭೇಟಿ ಮಾಡಿ ಹಲವಾರು ವಿಚಾರಗಳು, ಮನೆ ವಿಚಾರ, ಭೂಮಿ ವಿಚಾರ, ತಾಯಿ ವಿಚಾರ, ಸುಖದ ವಿಚಾರ, ಆನಂತರ ನಿಮ್ಮ ಕಾರ್ಯಕ್ಷೇತ್ರ ವಿಚಾರ ಇದೆಲ್ಲವೂ ಕೂಡ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟನ್ನು ನೀವು 100% ಪಡ್ಕೊಳ್ತೀರಾ, ಯಾವುದೇ ಸಮಸ್ಯೆ ಆಗಲ್ಲ. ಓಕೆ, ಒಳ್ಳೆದಾಯ್ತು. ಓಕೆ, ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ಲಗ್ನಕ್ಕೆ. ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಮಾಡಬೇಕು ಅವರು? ಲೈಟ್ ಆ ಕನ್ಯಾ ಲಗ್ನದವರು, ಕನ್ಯಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಹೇಳಬೇಕಾದ್ರೆ, ಜಸ್ಟ್ ವೇಯ್ಟ್, ಕನ್ಯಾ ಲಗ್ನದವ್ರಿಗೆ ಏನು ಮಾಡಬೇಕಪ್ಪ? ಕನ್ಯಾ ಲಗ್ನದವ್ರಿಗೆ ಸಂಬಂಧಪಟ್ಟ ಕನ್ಯಾ ಲಗ್ನಕ್ಕೆ ಇವರು ವಿಶೇಷವಾಗಿ ಏನು ಮಾಡಬೇಕಂದ್ರೆ ನೋಡಿ, ಕನ್ಯಾ ನೋಡಿ, ನೈಸರ್ಗಿಕ ಜನ್ಮಗುಂಡಲಿಯ 6ನೇ ಮನೆ ಲಗ್ನದಲ್ಲಿದೆ. ರೈಟ್? ಆ ರೋಗ ಋಣ ರಿಪು. ರೈಟ್? ಹಾಗಾದರೆ ಲೈಫ್ ಸ್ಟ್ರಗಲ್ ಆಯ್ತು ಈಗ ಅಲ್ವಾ? ಎಲ್ಲದರಲ್ಲೂ ಕೂಡ ಚಾಲೆಂಜಿಂಗ್ ಅಂತ ಪಾಯಿಂಟ್ ಇರ್ತದೆ ನಿಮಗೆ ಅಲ್ವಾ? ಚಾಲೆಂಜಿಂಗ್ ಆಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ. ಸೊ ಆ ಪಾಯಿಂಟ್ ಇರ್ತದೆ ಅಲ್ಲಿ ತುಂಬ ಎಲ್ಲ ಲೈಫನ್ನು ಚಾಲೆಂಜಿಂಗ್ ಆಗಿ ತಗೊಳ್ಬೇಕಾಗುತ್ತೆ ಅಲ್ವಾ? ತುಂಬಾ ಆಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಮಾಡೋಕೆ ಗೊತ್ತಾಗಲಿ. ಇಂಥ ಒಂದು ಪರಿಸ್ಥಿತಿ ನಮ್ಮ ಕನ್ಯಾ ಲಗ್ನದವ್ರಿಗೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆನಂತರ ಅದು ಎಷ್ಟಾದರೂ ಕೂಡ ಪ್ರಾಕ್ಟಿಕಲ್ ರಾಶಿ ಅದು. ಪ್ರಾಕ್ಟಿಕಲ್ ಅಂದರೆ ಲಾಜಿಕ್ ಆಗಿರೋ, ಅದಕ್ಕೆಲ್ಲ ಲಾಜಿಕ್ ಬೇಕು. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಅದು ಯಾಕೆ, ಎಲ್ಲ ಲೆಕ್ಕಾಚಾರ ಕನ್ಯಾ ರಾಶಿಯಲ್ಲಿರುವಂಥದ್ದಲ್ಲ. ಬುಧನಿಗೆ ಎರಡು ರಾಶಿಗಳು, ಒಂದು ಮಿಥುನ ರಾಶಿ, ಒಂದು ಕನ್ಯಾ ರಾಶಿ. ಮಿಥುನ ರಾಶಿಯಲ್ಲಿ ಏನಿರ್ತದೆ? ಮಿಥುನ ರಾಶಿಗೆ ಸಂಬಂಧಪಟ್ಟ ಅದರಲ್ಲಿ ಎಲ್ಲವೂ ಕೂಡ ನಿಮ್ಮ ಭಾಷೆಗಳ ಪ್ರಯೋಗ, ಆನಂತರ ನಿಮ್ಮ ಕಮ್ಯುನಿಕೇಷನ್, ನೀವು ಮಾತಾಡುವ ರೀತಿ, ಆನಂತರ ನಿಮ್ಮ ಮೊಬೈಲ್ ನಂಬರ್, ಆನಂತರ ನಿಮ್ಮ ಹೆಸರು, ಆನಂತರ ನಿಮ್ಮ ನೇಮ್ ಪ್ಲೇಟ್, ಅಥವಾ ನಿಮಗೆ ಏನು ಗ್ರೇಡ್ ಸಿಕ್ಕಿದೆ ಅದೆಲ್ಲವೂ ಕೂಡ, ಅಥವಾ ನಿಮ್ಮ ಪ್ರಶಸ್ತಿ ಪುರಸ್ಕಾರ ಎಲ್ಲವೂ ಕೂಡ ನಿಮ್ಮ ಥರ್ಡ್ ಹೌಸಿಂದ. ಓಕೆ, ಮೂರನೇ ಮನೆಯಿಂದ ಮಿಥುನ ರಾಶಿ. ಅಲ್ಲಿಂದ 4ನೇ ಮನೆ ಕನ್ಯಾ ರಾಶಿ, ಅದೇ ಬುಧನ ರಾಶಿ. ಬುಧನ ರಾಶಿ ಇನ್ನೊಂದು ರಾಶಿ. ಆ ರಾಶಿಯಲ್ಲಿ ಏನಿರ್ತದೆ? ಎಲ್ಲ ಲಾಜಿಕ್ ಇರ್ತದೆ, ಎಲ್ಲ ರೀತಿಯಲ್ಲಿ ಕೂಡ ಆಡಿಟ್ ಮಾಡುವಂಥದ್ದು. ಅಲ್ಲಿ ಏನಿರ್ತದೆ? ಲೆಕ್ಕಾಚಾರ ಇರ್ತದೆ, ಬಿಸ್ನೆಸ್ ಇರ್ತದೆ, ಅಲ್ಲಿ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೆ? ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ. ಓಕೆನ? ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಅದಕ್ಕೇ ಯಾವಾಗ ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಚೆನ್ನಾಗಿರ್ತದೆ, ತುಂಬ ಒಳ್ಳೆ ಕಮ್ಯುನಿಕೇಟ್ ಮಾಡ್ತೀರಾ, ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ, ಸಾಮಾಜಿಕ ಜನರ ಜೊತೆಗೆ ಅಥವಾ ನಿಮ್ಮ ಕಸ್ಟಮರ್ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂದಾಗ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಏನು ಕಷ್ಟ ಆಗಲ್ಲ. ನೀವು ಯಾವುದೇ ಬಿಸ್ನೆಸ್ ನೀವು ಮಾಡಬಲ್ಲಿರಿ, ಅದರಲ್ಲಿ ಸಕ್ಸಸ್ ಆಗಬಲ್ಲಿರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ. ಅದಕ್ಕೆ ಬೇಕಾಗಿ ಯಾರು ಬೇಕಾದರೂ ಪ್ರಯತ್ನ ಖಂಡಿತ ಮಾಡ್ಬೋದು ಅಂತ ಹೇಳಿದ್ರೆ ಪರವಾಗಿಲ್ಲ. ಒಂದು ವೇಳೆ ಎನ್ಸ್ಕೊಳ್ಳಿ ನಿಮ್ಮ ಕಮ್ಯುನಿಕೇಷನೇ ಸರಿ ಇಲ್ಲ, ನೀವು ಮಾತಾಡುವಾಗಲೇ ನಿಮಗೆ ಅದು ಮಾತಾಡಲಿಕ್ಕೆ ಏನು ಆಗ್ತಾ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ, ಅಥವಾ ನಿಮಗೆ ಯಾವ್ಯಾವ ಪದಗಳನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು, ಯಾವ ವರ್ಡ್ಸನ್ನು ಯಾವ ಸಂದರ್ಭ, ಅದು ಗೊತ್ತಿಲ್ಲ ನಿಮಗೆ, ಪ್ರೆಸೆಂಟೇಷನ್ ಇಲ್ಲ ನಿಮ್ಮಲ್ಲಿ ಅಂದಾಗ ನಿಮ್ಮ ಕನ್ಯಾ ರಾಶಿ ಟೋಟಲಿ ಕೆಟ್ಟೋಗಿರ್ತದೆ. ಕನ್ಯಾ ರಾಶಿ ಕೂಡ ಕೆಟ್ಟೋದಾಗ ಲೆಕ್ಕಾಚಾರಗಳೇ ಬರಲ್ಲ. ಯಾಕಂದರೆ ಅಲ್ಲಿ ಕನ್ಯಾ ರಾಶಿಗೆ ಕರ್ಮಸ್ಥಾನನೇ ನಿಮ್ಮ ಮಿಥುನ ರಾಶಿ. ಆ ಮಿಥುನ ರಾಶಿನೇ ಕೆಡಿಸ್ಕೊಂಡು ಬಿಡ್ರಿ ಕನ್ಯಾ ರಾಶಿಗೆ, ಅದು ಆಗೇನಾಗುತ್ತೆ? ಬಿಸ್ನೆಸ್ ನಡೆಯುವುದಿಲ್ಲ ಅಂತ ಇಂಡಿಕೇಷನ್. ಬಿಸ್ನೆಸ್ ನಡೆಯಲ್ಲ, ಬೇರೆಯವ್ರನ್ನೇನು ಹಣ ಬರಬೇಕು ಅದು ಬರಲ್ಲ, ಹಣಕಾಸು ಏನದು ಬ್ಲಾಕೇಜ್ ಆಗುತ್ತೆ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಇದೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ ಈ ಬುಧನ ಒಂದು ವಿಚಾರದಲ್ಲಿ. ಅದಕ್ಕೇ ಆ ಕಮ್ಯುನಿಕೇಷನ್ ಲೆವೆಲನ್ನು, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬಹಳ ಚೆನ್ನಾಗಿ ಇಟ್ಕೊಂಡಾಗ ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ. ಯಾರೆಲ್ಲ ಹೇಳ್ತಿರಲ್ಲ ನನಗೆ ಬಿಸ್ನೆಸ್ ನಡೀತಿಲ್ಲ, ಅದು ನಡೀತಿಲ್ಲ, ಇದನ್ನು ತೊ ನೀವು ಎಣಿಸ್ಕೊಳ್ಳಿ, ನಿಮ್ಮ ಥರ್ಡ್ ಹೌಸನ್ನು ಯಾವ ರೀತಿ ನೀವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮೂರನೇ ಮನೆ ಅಂದರೆ ಕಮ್ಯುನಿಕೇಷನ್ ಅಲ್ವಾ? ಅಲ್ಲಿ ಮಿಥುನ್ ರಾಶಿ ನ್ಯಾಚುರಲ್ ಆಗಿ ಬರುವಂಥ, ಹಾಗಾದರೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ? ಯಾರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ? ಯಾರನ್ನು ಹೇಗೆ ನೀವು ಅವರ ಜೊತೆ ಬಿಹೇವಿಯರ್ ಮಾಡ್ತಾ ಇದ್ದೀರಾ, ಇದರ ಮೇಲಿಂದ ಡಿಪೆಂಡ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತೆ ಅಂತ. ರೈಟ್ ತಾನೆ? ಒಂದು ವೇಳೆ ಎಣಿಸ್ಕೊಳ್ಳಿ ನೀವು ಹೊರಗೆಲ್ಲ ಚೆನ್ನಾಗೆ ಮಾತಾಡ್ತೀರಾ, ಅವರು ಆಹಾ ಓಹೋ ಎಲ್ಲ ಓಕೆ, ಮನೆಗೆ ಬಂದ ಕೂಡಲೇ ಜಗಳ, ಮಕ್ಕಳ ಜೊತೆ ಜಗಳ, ಹೆಂಡತಿ ಜೊತೆಗೆ ಜಗಳ, ತಂದೆ ತಾಯಿ ಜೊತೆಗೆ ಜಗಳ. ಸೊ ಏನಾಯ್ತು, ಈಗ ಒಂದು ಪಾರ್ಟಲ್ಲಿ ಒಳ್ಳೆಯದಾದರೂ ಕೂಡ ಮತ್ತೊಂದು ಪಾರ್ಟಲ್ಲಿ ನೀವು ನೆಗೆಟಿವನ್ನು ಉಪಯೋಗ ಮಾಡಿ, ಈಗ ಏನಾಗುತ್ತೆ ಬಿಸ್ನೆಸ್ ಟಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಸ್ನೆಸ್ ಫ್ಲಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ನಿಮಗೆ ಯಾರಿಂದ ಹಣಕಾಸು ಬರಬೇಕು ಅದು ಬರುವುದಿಲ್ಲ, ಅದರಲ್ಲಿ ಬಹಳಷ್ಟು ಲಾಜಿಕ್ ಇರ್ತದೆ. ಖಂಡಿತ ಅದರ ಬಗ್ಗೆ ಮಾತಾಡ್ತೀನಪ್ಪ, ಪರವಾಗಿಲ್ಲ. ಅದಕ್ಕೋಸ್ಕರ ಆ ಮಿಥುನ ರಾಶಿಯನ್ನು ಬಹಳ ಚೆನ್ನಾಗಿಟ್ಕೊಂಡಾಗ ಕನ್ಯಾ ಲಗ್ನದವರಿಗೆ ಅಂತೂ ವಿಶೇಷ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಎಲ್ಲ ರೀತಿಯಲ್ಲಿ ಕೂಡ ಗೆಲ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ. ಇನ್ನೇನಿರ್ತದೆ ನಮ್ಮ ಮಿಥುನ ರಾಶಿಯಲ್ಲಿ ಅಥವಾ ಕನ್ಯಾ ಲಗ್ನದವರಿಗೆ ಏನು ಮಾಡಬೇಕು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ನಮಸ್ತೆ. ಓಕೆ, ಓಕೆ, ಹೇಳಿ ಸರ್, ನಿಮಗೆ ಬೇಕಾದರೆ ಹೇಳಿ. ಓಕೆ ಓಕೆ, ಸಮಯ ಹೇಳಿ. ಹಲೋ, ಸಮಯ ಹೇಳಿ ಸರ್. ಸಮಯ 6:45 ಸಾಯಂಕಾಲ. ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ. ರೂಪೇಶ್ ಅಂತ. ವಿರೂಪಾಕ್ಷಿ? ವಿರೂಪಾಕ್ಷ? ವಿರೂಪಾಕ್ಷನ ವಿರೂಪಾಕ್ಷಿಯ? ಓಕೆ, ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀರಾ ನಿಂತ್ಕೊಂಡು? ಆದರೂ ಕೂಡ ಅಂಗಡಿ ಹತ್ರ ಅಂತೂ ಇರ್ತೀರಾ ನೀವು? ಅಂಗಡಿ ಹತ್ರ ಅಂತೂ ಇರ್ತೀರಿ ತಾನೇ?
ಹಾ ಗೊತ್ತಾಯ್ತೀಗ ಓಕೆ ನಾನು ಇಷ್ಟಂತ ಹೇಳವಲ್ಲ ನಿಮ್ಮ ಜಾತಕ ಒಂದು ಆರಿದ್ರ ನಕ್ಷತ್ರ ಮಿಥುನ ರಾಶಿ ರೈಟಾ ಹಾ ಓಕೆ ಈಗ ಹೇಳ್ತೀರಿ ನೀವು ಕೆಲಸದಲ್ಲಿ ನನಗೆ ಯಾವುದೇ ಇದಿಲ್ಲ ಅಂತ ನಾನು ಹೇಳಿದು ಮನೆಯಿಂದ ದೂರ ಹೋಗಿ ಅಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮನೆಯಿಂದ ದೂರ ಹೋದ್ರೇನೆ ಒಳ್ಳೆ ಕೆಲಸ ಆಗೋದು ಅನ್ಯತ ಆಗಲ್ಲ ಮದುವೆ ಆಯ್ತಾ ನಿಮಗೆ ಇಲ್ಲ ತಾನೆ ಸರ್ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್ ಓಕೆ ಎಲ್ಲ ನೀವೇ ಮಾತಾಡ್ತೋದ್ರೆ ಮತ್ತೆ ನಾನು ಯಾಕೆ ಇಲ್ಲಿ ಇರೋದು ಅಲ್ವಾ ಎಲ್ಲ ನೀವೇ ಮಾತಾಡ್ತೋದಾಗ ನಾನು ಏನು ಮಾಡ್ಲಿಲ್ಲ ಏನು ಮಾಡಕಾಗಲ್ಲ ಅಲ್ವಾ ನಾನು ಇಷ್ಟ ಹೇಳ್ತೇನೆ ನಿಮಗೆ ಕೆಲಸ ಬೇಕು ಅಂದ್ರೆ ಮನೆಯಿಂದ ದೂರ ಹೋಗಬೇಕಂತ ಒಂದು ಇಂಡಿಕೇಶನ್ ಇದೆ ಒಂದು ವೇಳೆ ಕೆಲಸ ಸಿಕ್ಕಿದ್ರು ಕೂಡ ಮನೆಯಿಂದ ದೂರ ಟ್ರಾವೆಲಿಂಗ್ ಮಾಡಿನೇ ಹೋಗೋದು ನೀವು ಅಷ್ಟು ಸುಲಭದಲ್ಲಿ ನಿಮಗೆ ಅಲ್ಲಿ ಪಕ್ಕದಲ್ಲಿ ಕೆಲಸ ಆಗುವ ಸಾಧ್ಯತೆಗಳಿಲ್ಲ ಗವರ್ನಮೆಂಟ್ ಜಾಬ್ಗೆ ಖಂಡಿತ ಟ್ರೈ ಮಾಡಬಹುದು ನೀವು ಪರವಾಗಿಲ್ಲ ಬಟ್ ನಿಮ್ಮ ಕೆಲಸದ ವಿಚಾರ ಏನೇ ಇದ್ರೂ ಕೂಡ ಅದು ಯಾವಾಗ ಮ್ಯಾನಿಫೆಸ್ಟೇಷನ್ ಅದು ನಿಮಗೆ ಮದುವೆ ಆದ ನಂತರ ತುಂಬಾನೇ ಕೆಲಸದ ವಿಚಾರದಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ತುಂಬಾ ಒಳ್ಳೆದಾಗುತ್ತೆ ನಿಮಗೆ ಪರವಾಗಿಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿ ನೀವು ಹೋಗ್ತೀರಂತ ಒಂದು ಇಂಡಿಕೇಶನ್ ಇದೆ ಇನ್ನೊಂದು ಇಂಡಿಕೇಶನ್ ಏನು ಬರುತ್ತಂದ್ರೆ ಯಾಕೋ ಗೊತ್ತಿಲ್ಲ ಗವರ್ನಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ಯಾರಿಗಾದರೂ ಹಣಕಾಸನ್ನು ಕೊಟ್ಟರೆ ಅದರಲ್ಲಿ ಮೋಸ ಹೋಗ್ತೀರಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಯಾರಿಗೂ ಹಣ ಕೊಡಲಿಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಆ ಪ್ರತಿಭೆ ಏನುಂಟು ಅದನ್ನು ಉಪಯೋಗ ಮಾಡಿಕೊಂಡು ಆ ಜಾಬ್ಗೆ ಬೇಕಾಗಿ ಪ್ರಯತ್ನ ಮಾಡಿ ಇದು ತುಂಬಾ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡುತ್ತೆ ಅದರ ಜೊತೆಗೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಸರಿಯಾದ ಡಾಕ್ಟರ್ನ ತೋರಿಸಿ ಅದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಮೊದಲು ಸರಿ ಮಾಡ್ಕೊಳ್ಳಿ ಆನಂತರ ಏನು ಮಾಡಬೇಕು ಮನೆಯಲ್ಲಿ ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು ಅದೇನು ನೀವು ಕಿರಿಕಿರಿ ಮಾಡ್ಕೊಳ್ತೀರಾ ಅದೆಲ್ಲ ಡೌನ್ ಆಗಬೇಕು ಮನೆಯಲ್ಲಿ ಕೂಲ್ ಆಗಿರ್ಬೇಕು ಅರ್ಥ ಆಯ್ತಾ ಅಥವಾ ಅಷ್ಟು ಮಾಡಿದಾಗ ಕೆಲಸ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಈಗ 24 ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಮೇ ಬಿ 24ರಲ್ಲಿ ಕೂಡ ಕೆಲಸ ಸಿಗುವಂಥ ಯೋಗನೇ ಬಟ್ ತುಂಬಾನೇ ಪ್ರಯತ್ನ ಮಾಡಬೇಕಾಗುತ್ತೆ ತುಂಬಾನೇ ನೀವು ಅದಕ್ಕೆ ಬೇಕಾಗಿ ಸ್ಟ್ರಗಲ್ ಮಾಡಬೇಕಾಗುತ್ತೆ ಆ ನಂತರ ಹೋಗಿ ಗವರ್ಮೆಂಟ್ ನೋಡಿ ಸಾಧಾರಣ ಕೆಲಸ ಬೇಕೋ ನಾಳೆನೇ ಸಿಗುತ್ತೆ ನಿಮಗೆ ನೀವು ಗವರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡ್ತೀರಿ ತುಂಬ ಸುಲಭ ಯಾಕಂದರೆ ಈ ಜಾತಕದಲ್ಲಿ ಸೂರ್ಯ ಸಪ್ತಮದಲ್ಲಿ ನೀಚ ಫಲ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಎದುರಾಗುವಂಥ ವ್ಯಕ್ತಿಗಳು ನೀಚ ವ್ಯಕ್ತಿಗಳಿರ್ತಾರೆ ನಿಮಗೆ ಕೆಲಸ ದೊರಕಿಸಿಕೊಡ್ತೇನೆ ನಿಮಗೆ ಹಾಗೆ ಮಾಡ್ತೇನೆ ನಿಮಗೆ ಹೀಗೆ ಮಾಡ್ತೇನೆ ಇಂತಿಷ್ಟು ಹಣಗಳು ಇಂಥವ್ರು ಸಿಗ್ತಾರೆ ಅರ್ಥ ಆಯ್ತಾ ಸರ್ ಅಥವಾ ಅಂತ ಆಗ ಏನು ಮಾಡ್ತೀರಾ ಹಣ ಕೊಟ್ಟರೆ ನೀವು ಸಿಕ್ಕಾಕೊಳ್ತೀರಾ ಸೊ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಏನು ಮಾಡಬೇಕು ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿರಬೇಕು ನಾನು ಹೇಳೋದಾದರೆ ಗೌರ್ಮೆಂಟ್ ಜಾಬ್ ಸಿಗುವವರಿಗೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಏನೇ ಸಿಗಲಿಬೇಕಾದ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಇದ್ದುಕೊಂಡು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡಬಲ್ಲದು ಆನಂತರ ಕೆಲವು ಪ್ರಿಕಾಷನ್ ಹೇಳಿದೆ ಆ ಪ್ರಿಕಾಷನನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದು ಬಿಡ್ತೀರಾ ಒಳ್ಳೆಯದಾಗಿ ನಾನು ಹೇಳ್ತೀನಲ್ಲ ನಿಮಗೆ ವಿಪರೀತ ಸಿಟ್ಟು ಜಾಸ್ತಿ ಅಲ್ವಾ ನಿಮಗೆ ಏನು ಮಾಡ್ತೀರಾ ನೀವು ತುಂಬಾ ಮಾತಾಡುವಾಗ ತುಂಬಾ ಸಿಟ್ಟು ಬರುತ್ತೆ ನಿಮಗೆ ಮನೆಯಲ್ಲೆಲ್ಲ ಬರುತ್ತೆ ತಾನೇ ರೈಟ್ ಅದು ಅದನ್ನು ಕಡಿಮೆ ಮಾಡಿ ಸರ್ ದಯವಿಟ್ಟು ಓಕೆ ಶಾಂತತೆಯನ್ನು ನೆಲೆಸ್ಕೊಳ್ಳಿ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಏನು ಸರ್ ಸೊ ಪರವಾಗಿಲ್ಲ ಮೆಡಿಟೇಷನ್ ಮಾಡಿ ಏನು ತೊಂದರೆ ಇಲ್ಲ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಆಗ ಒಳ್ಳೆಯದಾಗುತ್ತೆ ಯಾವಾಗ ನಿಮ್ಮ ಮೈಂಡ್ ಕೂಲ್ ಆಗುತ್ತೆ ನಿಮಗೆ ಕೆಲಸ ಸಿಗುತ್ತೆ ನೀವೇನು ಮಾಡಬೇಕು ತೊಗರ್ಬೇಳೆ ಓಕೆ ತೊಗರ್ಬೇಳೆ ಏನು ಮಾಡಬೇಕು ಮಂಗಳವಾರ ದಿವಸ 9 ಕಿಲೋ ತೊಗರ್ಬೇಳೆಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಸರ್ ರೈಟಾ ತಿಂಗಳಿಗೆ ಒಮ್ಮೆ ಮಾಡಿ 9 ತಿಂಗಳು ಮಾಡಿ ತೊಗರ್ಬೇಳೆ ಅಂತಲ್ಲ ತೊಗರ್ಬೇಳೆ 9 ಕಿಲೋ 9 ಕೆಜಿ ಹಾಂ ಹೌದು ಸರ್ ಓಕೆನಾ 9 ಕಿಲೋ ತೊಗರ್ಬೇಳೆಯನ್ನು ಓಕೆ 9 ಕಿಲೋ ತೊಗರ್ಬೇಳೆಯನ್ನು ನೀವೇನು ಮಾಡಬೇಕು ತಿಂಗಳಿಗೆ ಒಂದು ಮಂಗಳವಾರ 9 ಕಿಲೋ ತೊಗರ್ಬೇಳೆಯನ್ನು ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ ಅಥವಾ ಯಾರಾದರೂ ನೀಡಿ ಪೀಪಲ್ಸ್ ಇರ್ತಾರೆ ಅವರಿಗೆ ಕೊಡಿ ಪರವಾಗಿಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಇದನ್ನು 9 ತಿಂಗಳು ನೀವು ಕಂಟಿನ್ಯೂ ಆಗಿ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ಮಾಡ್ಕೊಂಡಾಗ ನಿಮ್ಮ ಸಿಟ್ಟೆಲ್ಲ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನಿಮ್ಮ ಕುಟುಂಬದಲ್ಲಿ ಮದುವೆ ವಿಚಾರದಲ್ಲೆಲ್ಲ ಸಮಸ್ಯೆ ತುಂಬ ಜನ ಅನುಭವಿಸ್ತಿರ್ತಾರೆ ಸಮಸ್ಯೆ ಎಲ್ಲ ನಿಮ್ಮ ಕುಟುಂಬದಲ್ಲಿ ಮದುವೆ ಜನ ಸರಿ ಇಲ್ಲ ಅಂತ ಉಂಟು ಓಕೆನಾ ಸೊ ಅವರಿಗೆ ಕೂಡ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನೀವು ಕೂಡ ಎಂಜಾಯ್ ಮಾಡ್ತೀರಿ ಇಲ್ಲಾಂದ್ರೆ ಮದುವೆ ಆಗುವಾಗ ಫೈಟಿಂಗ್ ಆಗುತ್ತಲ್ವ ತೊಂದರೆ ಕ್ರಿಯೇಟ್ ಆಗುತ್ತೆ ಓಕೆನಾ ಇಷ್ಟು ಮಾಡ್ಕೊಳ್ಳಿ ವಿರೂಪಾಕ್ಷ ಅವರೇ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸ್ತೀರಾ ಒಳ್ಳೆದಾಗಲಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಪರವಾಗಿಲ್ಲ ಬಟ್ ನನಗೊಂದು ಮಾತು ಹೇಳಿ ಸರ್ ಜಸ್ಟ್ ವೇಟ್ ಓಕೆ ಇದು ಗುರುಗಳ ಟೆಂಪಲ್ಗೆ ಯಾವಾಗ ಹೋಗಿದ್ದು ನೀವು ಗುರುಗಳ ಟೆಂಪಲ್ಗೆ ಈಗ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಯಾವಾಗ ಹೋಗಿದ್ದು ನೀವು ಯಾವಾಗ ಹೋಗಿದ್ದು ಈತ ಇತ್ತೀಚೆಗೆ ಯಾವಾಗ ಹೋಗಿದ್ದು ಓಕೆ ಪರವಾಗಿಲ್ಲ ಆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಫೋಟೋವನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಸರ್ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಯಾಕೋ ಗೊತ್ತಿಲ್ಲ ಹಾಂ ಸರಿ ಓಕೆ ಅಂತ ಓಕೆ ಮಾಡಿಸಿದ್ದಾರೆ ಓಕೆ ಮಾಡಿಸಿ ಅಷ್ಟೇ ಸಾಕು ನಿಮಗೆ ಓಕೆ ಅದನ್ನು ಒಳ್ಳೆ ರಿಸಲ್ಟ್ ಯಾಕಂದರೆ ಗುರುವಿನ ಕೃಪೆ ನಿಮ್ಮ ಮೇಲೆ ಉಂಟು ಅಂತ ಒಂದು ಇಂಡಿಕೇಶನ್ ಬಂದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆದಾಗಲಿ ಸರ್ ಧನ್ಯವಾದಗಳು ಓಕೆನಾ ಎಸ್ ಸರ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ್ಬೇಡ ನಮ್ಮ ಸಿಂಹಲಗ್ನಕ್ಕೆ ಸಂಬಂಧಪಟ್ಟಂಥ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನಮ್ಮ ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾಲಗ್ನಕ್ಕೆ ಅಲ್ವಾ ಕನ್ಯಾಲಗ್ನ ಅಲ್ವಾ ಕನ್ಯಾಲಗ್ನ ಅದೇ ಹೇಳೋದು ಕನ್ಯಾಲಗ್ನಕ್ಕೆ ಮಿಥುನ ರಾಶಿ ನೋಡಿ ನಿಮಗೆ ಒಂದು ಲಾಜಿಕ್ ಹೇಳಿಕೊಡ್ತೇನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಲಾಜಿಕ್ ತುಂಬ ಜನ ಹೇಳ್ತಿರಲ್ವಾ ನಿಮ್ಮ ಹಣಕಾಸು ಬ್ಲಾಕ್ ಆಗಿದೆ ನಿಮ್ಮ ಹಣಕಾಸು ಬರ್ತಾ ಇಲ್ಲ ಯಾರೋ ಇಟ್ಕೊಂಡು ಓಡಿದ್ದಾರೆ ಇನ್ಯಾರೋ ಮೋಸ ಮಾಡಿದ್ದಾರೆ ತೊ ಅದಕ್ಕೆ ಕಾರಣಕರ್ತರು ಯಾರು ಈಗ ಅಲ್ವಾ ಅದಕ್ಕೆ ಕಾರಣಕರ್ತರು ಯಾರು ನಾವೇ ಅವರಲ್ಲ ಓಕೆ ಅವ್ರು ಇಟ್ಕೊಂಡು ಹೋಗಿದ್ದು ಓಡಿದ್ದಾರೆ ಸರಿ ಓಕೆ ಬಟ್ ಅದು ಅವ್ರ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು ಬಟ್ ಪ್ರಾಬ್ಲಮ್ ಇರೋದು ನಮ್ಮಲ್ಲಿ ನಾವು ಸರಿ ಇದ್ದರೆ
ನಾನು ಹೇಳಿ ಕೆಲವು ಟೆಕ್ನಿಕ್ ಹೇಳಿಕೊಡ್ತೇನೆ, ಅದನ್ನು ನೀವು ಫಾಲೋ ಮಾಡಿದರೆ ಹಣಕಾಸು ವಾಪಸ್ ಬರ್ಬೋದು ನಿಮಗೆ, ರೈಟ್ ತಾನೆ? ಓಕೆನಾ? ಇದು ವಿಚಾರ. ಅದು ಟೆಕ್ನಿಕ್ ಏನು ಕೂಡ ಇಲ್ಲ ಅಲ್ವಾ, ನಿಮ್ಮ ಕಮ್ಯುನಿಕೇಷನ್ ಅನ್ನು ಚೆನ್ನಾಗಿಟ್ಕೊಳ್ಬೇಕಷ್ಟೇ. ನಿಮ್ಮ ನೋಡಿ ಅಲ್ಲಿ ಏನಾಗುತ್ತೆ, ಈಗ ನಿಮ್ಮ ನೋಡಿ ನಿಮಗೆ ಸ್ವಲ್ಪ ಜ್ಯೋತಿಷ್ಯ ಗೊತ್ತುಂಟು ಅಂತಾದಾಗ ನಾನು ಹೇಳಿದ ಟೆಕ್ನಿಕ್ ಸರಿ ಅರ್ಥ ಆಗುತ್ತೆ, ಜ್ಯೋತಿಷ್ಯ ಗೊತ್ತಿಲ್ಲ ಅಂತ ಹೇಳಿದಾಗ ಅದು ಗೊಜಲ್ ಗೊಜಲ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಒಂದು ಟೆಕ್ನಿಕ್ ಇರ್ತದೆ, ಟೆಕ್ನಿಕ್ ಏನಿದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ, ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ. ಸೊ ಯಾರಿಗೆಲ್ಲ ಜ್ಯೋತಿಷ್ಯ ಗೊತ್ತಿದೆ ಇದು ಅರ್ಥ ಆಗುತ್ತೆ, ಜ್ಯೋತಿಷ್ಯ ಗೊತ್ತಿಲ್ಲ ಸ್ವಲ್ಪ ತಲೆಕೆರ್ಕೊಳ್ಬೇಕಾದ್ರೆ ಇದು ವಿಷಯ ಬೇರೆ. ಓಕೆನಾ? ಈಗ ಎಣಿಸ್ಕೊಳ್ಳಿ ನಿಮ್ಮ ಲಗ್ನ, ಓಕೆ? ಲಗ್ನ, ಲಗ್ನಕ್ಕೆ ಒಂದು 12th ಹೌಸ್ ಇದೆ, 12ನೇ ಮನೆ. ಓಕೆನಾ? ಲಗ್ನದಿಂದ ಲೆಕ್ಕ ಮಾಡಿದಾಗ 12ನೇ ಮನೆ ಏನು ಬರುತ್ತೆ, ಅದು ನಿಮ್ಮ ವ್ಯಯಸ್ಥಾನ ಅಂತ ಕರೆದಿದೆ. ಖರ್ಚು ವೆಚ್ಚಗಳು, ನೀವು ಖರ್ಚು ಮಾಡುವಂಥದ್ದು, ನೀವು ಬೇರೆಯವರಿಗೆ ಹಣವನ್ನು ಕೊಡುವಂಥದ್ದು, ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ನಿಮ್ಮ 12ನೇ ಮನೆ ಕೆಲಸ ಮಾಡುತ್ತೆ. ಅದೇ ರೀತಿ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆ ನಿಮ್ಮ ಹಣಕಾಸು, ನಿಮ್ಮಲ್ಲಿ ಎಷ್ಟು ಹಣಕಾಸು ಜಮಾ ಇದೆ ಎಂಬುದನ್ನು ಅದು ತೋರಿಸ್ಕೊಡುತ್ತೆ. ಅಲ್ಲಿ ಖರ್ಚು, ಇಲ್ಲಿ ಹಣಕಾಸು, ರೈಟ್ ತಾನೆ? ಇದು ಎರಡು ಕೂಡ ಓಕೆ. ಅದೇ ರೀತಿ ಎಣಿಸ್ಕೊಳ್ಳಿ ನಿಮ್ಮ ಜಾತಕದ 7ನೇ ಮನೆ, 7ನೇ ಮನೆ ಏನುಂಟು, ಅದು ನಿಮ್ಮ ಪಾರ್ಟ್ನರ್, ಅದು ನಿಮ್ಮ ಕಸ್ಟಮರ್ಸ್, ರೈಟಾ? ಅದು ನಿಮ್ಮ ವ್ಯೂಸ್, ನೀವು ಹೊರಗಡೆ ಏನು ನೋಡ್ತೀರಾ ಅದೆಲ್ಲವೂ ಕೂಡ ನಿಮ್ಮ 7ನೇ ಮನೆ. 7ನೇ ಮನೆ ನೀವು ಯಾರನ್ನು ಹೇಗೆ ನೋಡ್ತೀರಾ, ಅಥವಾ ಯಾರು ನಿಮ್ಮನ್ನು ಬಂದು ಭೇಟಿ ಮಾಡ್ಬೋದು ಅಲ್ವಾ, ಅಥವಾ ನಿಮ್ಮ ಪಾರ್ಟ್ನರ್ ಹೇಗಿರ್ತಾರೆ, ನಿಮ್ಮ ವೈವಾಹಿಕ ಜನ ಹೇಗಿರ್ತದೆ, ನಿಮ್ಮ ಬಿಸ್ನೆಸ್ ಹೇಗಿರ್ತದೆ, ಪಾರ್ಟ್ನರ್ಶಿಪ್ ಹೇಗಿರ್ತದೆ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೇಗಿರ್ತದೆ, ಅದು ಬರುವಂಥ ಕಸ್ಟಮರ್ ಏನಿದೆ ಅದು ಬಂದು ನಿಮ್ಮ 7th ಹೌಸ್. ಓಕೆನಾ? ಸೊ 7th ಹೌಸ್ಗೆ 12ನೇ ಮನೆ ಅಂತ ಇದೆ. 7th ಹೌಸ್ ಅಂದರೆ ನಿಮ್ಮ ಕಸ್ಟಮರ್ ಅಂತ ಇಟ್ಕೊಂಡಾಗ ಅಲ್ಲಿ ಬರುವಂಥ 12ನೇ ಮನೆ ಕನ್ಯಾರಾಶಿ. ಹಾಗಾದರೆ ಕಸ್ಟಮರ್ ಖರ್ಚು ಮಾಡಬೇಕಾದ್ರೆ ಅವನಲ್ಲಿ ಹಣ ಇರಬೇಕು ತಾನೆ? ಅವನಲ್ಲಿ ಹಣ ಇದ್ದಾಗ ನಿಮಗೆ ಕೊಡಬಲ್ಲ, ಅವನಲ್ಲಿ ಹಣನೇ ಇಲ್ಲ, ಡಿಸ್ಟರ್ಬೆನ್ಸ್ ಆದಾಗ ಆತ ನಿಮಗೆ ತೆಗೆದುಕೊಳ್ಳಲಿಕ್ಕೆ ಕಷ್ಟ ಉಂಟು. ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ 6ನೇ ಮನೆ ಡಿಸ್ಟರ್ಬೆನ್ಸ್ ಆದಾಗ, 6th ಹೌಸ್ ಡಿಸ್ಟರ್ಬೆನ್ಸ್ ಆದಾಗ ಅದೇನು ಹಣಕಾಸು ಬರಬೇಕು ಅದು ಬರಲ್ಲ ನಿಮಗೆ. ಈಗ ಅಲ್ಲಿ ಶನಿ ಬಂದುಬಿಟ್ಟ, ರಾಹು ಬಂದುಬಿಟ್ಟ, ಕೇತು ಬಂದುಬಿಟ್ಟ, ಅಥವಾ ನಿಮಗೆ ಅಲ್ಲಿ ಕುಜ ಬಂದಾಗ ಕೂಡ ಪ್ರಾಬ್ಲಮ್ ಆಗುತ್ತೆ, ಬಟ್ ತುಂಬ ಹಠ ಮಾಡಿ ಹಣ ಬರ್ಬೋದಲ್ವಾ? ಇಂಥದ್ದೆಲ್ಲ ಗ್ರಹಗಳ ಒಂದು ಯುತಿಯಲ್ಲಿದ್ದಾಗ ಅಥವಾ ಗ್ರಹಗಳಿಗೆ ಆ ಗ್ರಹಗಳು ಅಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾಗ ನಿಮಗೆ ಅದೇನು ಹಣ ಬರಬೇಕು ಅಥವಾ ಕಸ್ಟಮರಿಂದ ಹಣ ಬರಬೇಕು ಅಥವಾ ಯಾರೋ ತಗೊಂಡೋಗಿದ್ದಾರೆ ನಿಮ್ಮ ಪಾರ್ಟಿ, ಎದುರಿನ ಪಾರ್ಟಿ, ಎದುರಿನ ಪಾರ್ಟಿ 7th ಹೌಸ್, ಆಗ ಬರುವುದಿಲ್ಲ ಹಣ, ರೈಟ್ ತಾನೆ? ಓಕೆನಾ? ಸೊ ಹಾಗಾದರೆ ಅದನ್ನು ಬರಬೇಕೀಗ ಅಲ್ವಾ? ಏನು ಮಾಡಿದರೆ ಬರ್ಬೋದು ಒಂದು ನೋಡಿ, ಇದು ರೆಮಿಡಿ ತುಂಬ ನಿಮಗೆ ಕಷ್ಟ ಆಗುತ್ತೆ ಯೂಸ್ ಮಾಡಲಿಕ್ಕೆ, ಆಗದಂಥ ವಿಚಾರ, ಯಾಕಂದರೆ ನಿಮಗೆ ಅಭ್ಯಾಸ ಆಗಿರ್ತದಲ್ಲೋ ಎಲ್ಲ ರೀತಿಯಲ್ಲಿ ಕೂಡ. ಓಕೆ, ಆಗದಂಥ ವಿಚಾರ, ಬಟ್ ನಾನು ಹೇಳಿಕೊಡ್ತೇನೆ, ಫಾಲೋ ಮಾಡಿ, ಕನ್ಯಾ ರಾಶಿ ಹೇಗೆ ಕೆಲಸ ಮಾಡ್ತಾ ಇರ್ತದೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ, ರೈಟ್ ತಾನೆ? ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಅಮ್ಮ. ಓಕೆ, ಸಾವಿರದ ಒಂಬೈನೂರ 78. ಓಕೆ, ರಾತ್ರಿ 8:35. ಹುಟ್ಟಿದಲ್ಲಿಮ್ಮ? ಕುಂದಾಪುರದಲ್ಲಿ ಹುಟ್ಟಿದ್ದು. ನಿಮ್ಮ ಜಾತಕ ಬಂದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ನಮ್ಮದು. 45 ರನ್ನಿಂಗ್ ಆಗ್ತಾ ಉಂಟಮ್ಮ. ಆರೋಗ್ಯ ಹೇಗಿರ್ತದಮ್ಮ ನಿಮ್ಮದು? ಆರೋಗ್ಯ ಅಂತ ನಾನು ಹೇಳುವುದಿಲ್ಲ, ಬಟ್ ಎಲ್ಲದರಲ್ಲೂ ಸಮಸ್ಯೆನೇ ಅಲ್ವ, ಯಾವುದರಲ್ಲಿ ಸುಖ ಉಂಟು? ಅರ್ಥ ಆಯ್ತಮ್ಮ, ಈಗ ಗೊತ್ತಾಯ್ತು ನಿಮಗೆ. ಓಕೆ, ನಾನು ಬರೀ ರೆಮಿಡಿ ಹೇಳಿಕೊಡ್ತೀನಮ್ಮ ನಿಮಗೆ, ಅದರಲ್ಲಿ ಕತೆ ಏನುಂಟು ಅದು ಹೇಳಲಿಕ್ಕೆ ಹೋಗುದಿಲ್ಲ, ಬಟ್ ರೆಮಿಡಿ ಹೇಳಿಕೊಡ್ತೇನೆ. ಸೊ ರೆಮಿಡಿಯನ್ನು ಫಾಲೋ ಮಾಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಜಾತಕ ಒಂದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ವೃಶ್ಚಿಕ ಲಗ್ನ ಜಾತಕ, ಇದು ಲಗ್ನಾಧಿಪತಿ ಬಾಧಸ್ಥಾನದಲ್ಲಿದ್ದಾನೆ. ಸೊ ಏನಾಗುತ್ತೆ, ಯಾವಾಗಲೂ ಕೂಡ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ, ಅಂದರೆ ಮೆಂಟಲ್ ಮೆಂಟಲ್ ಟೆನ್ಷನ್ ಅಂತ ವಿಪರೀತ ರೀತಿಯಲ್ಲಿ ಟೆನ್ಷನ್ ಇರ್ತದೆ ನಿಮಗೆ. ಪಾಪ ನಿಮಗೂ ಕೂಡ ಗೊತ್ತಾಗಲ್ಲ ಏನು ಮಾಡಬೇಕು, ಯಾಕಂದರೆ ಯಾರಿಂದ ಸಪೋರ್ಟ್ ಬೇಕು ಅದೇ ಸಪೋರ್ಟ್ ಸಿಗ್ತಾ ಇಲ್ಲಲ್ವ. ಯಾರು ನಿಮಗೆ ಹಿನ್ನೆಲೆಯಾಗಿ ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು ನಿಮಗೆ ಸಪೋರ್ಟ್, ಅವರಿಂದಲೇ ಸಪೋರ್ಟ್ ಇಲ್ಲ, ಅಲ್ಲಿಂದಲೇ ಸಮಸ್ಯೆ ಉಂಟು, ರೈಟಮ್ಮ? ಓಕೆ, ಏನು ಮಾಡೋಣ ಈಗ? ಸದ್ಯದ ಮಟ್ಟಿಗೆ ನೀವೇನು ಮಾಡಿ ಅಂದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬುಧವಾರ ದಿವಸ 5 ಕಿಲೋ ಹೆಸರು ಕಾಳನ್ನು ನಿಮಗೆ ನಿವಾಳಿಸಿ ತೆಗೆದು ಯಾರಿಗಾದರೂ ದಾನ ಮಾಡಿಮ್ಮ, ರೈಟಾ? ಅಷ್ಟೇ ಮಾಡಬೇಕು ನೀವು, ಬೇರೇನು ಮಾಡುವಂತಿಲ್ಲಮ್ಮ. ಅಷ್ಟಂತ ಮಾಡಿಕೊಂಡಾಗ ಅಥವಾ ಈಗ ಈ ಟೆಕ್ನಿಕನ್ನು ಅದಕ್ಕೇನೆ ಹೇಳಿದಮ್ಮ ನಾನು ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಅಂತ, ಅರ್ಥ ಆಯ್ತಾ ನಿಮಗೆ? ಈಗ ನಾನು ಒಳಗೆ ಹೋದಾಗ ಅಲ್ಲಿ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ, ವಿಷಯ ಬೇರೆ. ಬಟ್ ಈ ರೆಮಿಡಿಸನ್ನು ಮಾಡ್ಕೊಳ್ಳಿಮ್ಮ ಮೊದಲನೇದಾಗಿ, ಓಕೆನಾ? ಅಲ್ಲ, ಅದು ಡಾಕ್ಟ್ರ್ ಹೇಳಿದರೆ ಆ ರೀತಿ ಮಾಡ್ಕೊಳ್ಳಿಮ್ಮ, ರೈಟಾ? ಏನು ಸರ್ಜರಿ ಅಂತ ಏನು ಬರುತ್ತಲ್ವ ಡಾಕ್ಟ್ರಿಗೆ ಸಂಬಂಧಪಟ್ಟಂತೆ, ಅವರು ಡಾಕ್ಟ್ರು ಏನು ಸಲಹೆ ಕೊಡ್ತಾರೆ ನಿಮಗೆ, ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಬಟ್ 5 ಕಿಲೋ ಹೆಸರು ಕಾಳನ್ನು ಬುಧವಾರ ದಿವಸ ನಿಮ್ಮ ಕೈಯಿಂದ ಯಾತೋ ಅನಾಥಾಶ್ರಮಕ್ಕೆ ಅಥವಾ ನೀಡಿ ಪೀಪಲ್ಸ್ಗೆ ಯಾರಾದರೂ ಅವಶ್ಯಕತೆ ಉಂಟು ಯಾರಿಗೆ, ಅವರಿಗೆ ನಿಮ್ಮ ಕೈಯಿಂದ ದಾನ ಮಾಡಿ. 5 ವಾರಗಳ ಕಾಲ ದಾನ ಮಾಡಿ ಅಂತೇಳಿ, 5 ವಾರಗಳ ಕಾಲ ದಾನ ಮಾಡಿ. ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಟ್ಟೇ ಕೊಡ್ತಪ್ಪ, ಪರವಾಗಿಲ್ಲ ಅಂದರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ತುಂಬಾ ನೋವನ್ನು ಇಟ್ಕೊಂಡಿದ್ದೀರಿ ಅಂತ, ತುಂಬ ನೋವು ಇಟ್ಕೊಂಡಿದೆ, ಅದು ಭೂಮಿ ವಿಚಾರ ಇರ್ಬೋದು, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಅದರಲ್ಲಿ ಬಹಳ ನೋವನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಇಂಡಿಕೇಶನ್ ಅಮ್ಮ, ರೈಟಾ?
ಆತ ಗೊತ್ತಾಯ್ತೀಗ ಓಕೆನಾ. ನೀವು ನೀವು ಭೂಮಿ ವಿಚಾರದಿಂದ ಹೇಳಿದ್ ಬೇಡಮ್ಮ, ಅಲ್ಲಿ ಎಲ್ಲಾನು ಇದೆ ಓಕೆನಾ. ಎನಿವೇ ಇರಲಿ, ತೋ ಪರವಾಗಿಲ್ಲ. ಬಟ್ ಅದಕ್ಕೆ ಬೇಕಾಗಿ ಏನು ಮಾಡಬೇಕಂದ್ರೆ, ಪ್ರತಿದಿನ ಒಂದು ಹಿಡಿ ತೊಗರ್ಬೇಳೆನ ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನೀವು ಅಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿಮ್ಮ, ಇದು ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಇದೆರಡು ರೆಮಿಡೀಸ್ ಮಾಡ್ಕೊಳ್ಳಿಮ್ಮ, ಪುಷ್ಪಲತಾ ಅವ್ರಿಗೆ ಹೇಳ್ತಾರೆ. ಒಳ್ಳೆದಾಗ್ಲಿಮ್ಮ ಓಕೆನಾ. ಎಸ್, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಗೆ. ರೈಟ್, ಓಕೆ, ಬಂದ್ಬೇಡ. ಈಗ ವಿಶೇಷವಾಗಿ ಹೇಳಬೇಕಾದ್ರೆ ಅಲ್ವಾ, ಈಗ ಗೊತ್ತಾಯ್ತು ನಿಮಗೆ. ತೋ ಅದೇನಾಗುತ್ತೆ ನಿಮ್ಮ ಜಾತಕದಲ್ಲಿ ಅಲ್ವಾ, 12 ಓಕೆ. ಕನ್ಯಾರಾಶಿ, ಈಗ ಕನ್ಯಾರಾಶಿ ಕ್ಲೆನ್ಸಿಂಗ್ ಆಗಿಲ್ಲ ಅಂದರೆ, ಕನ್ಯಾರಾಶಿ ಕೆಲಸ ಮಾಡಿಲ್ಲ ಅಂದರೆ, ಎದುರಿನ ವ್ಯಕ್ತಿಯಿಂದ ನಿಮಗೆ ಹಣಕಾಸು ಬರುವುದಿಲ್ಲ. ಇದು ಲಾಜಿಕ್ ಓಕೆ. ಎದುರಿನ ವ್ಯಕ್ತಿ, ಈಗ ಒಬ್ಬ ಕಸ್ಟಮರ್ ಬಂದ ಅಂತ ಇಟ್ಕೊಳ್ಳೋಣ. ನೀವೊಂದು ಅಂಗಡಿ ಓಪನ್ ಮಾಡಿದ್ದೀರಾ, ಒಂದು ಹೋಟೆಲ್ ಓಪನ್ ಮಾಡಿದ್ದೀರಾ, ಒಂದು ಕಾರ್ಖಾನೆ ಇದೆ, ಒಂದು ಬೇಕರಿ ಇದೆ, ಏನು ಬೇಕಾದರೂ ಒಬ್ಬ ಕಸ್ಟಮರ್ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ. ನಿಮ್ಮ ಕನ್ಯಾರಾಶಿ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ, ಕನ್ಯಾರಾಶಿ ಅಫ್ಲಿಕ್ಷನ್ನಲ್ಲಿದೆ, ತೊಂದರೆಯಲ್ಲಿದೆ ಅಂತ ಇಟ್ಕೊಳ್ಳೋಣ. ಆಗ ಅವನು ಏನು ಮಾಡ್ತಾನೆ ಗೊತ್ತಾ, ಸಾಮಾನು ತೊಗೊಂಡ್ಬಿಟ್ಟು ಸಾಲ ಇಟ್ಟು ಹೋಗ್ತಾನೆ. ಓಕೆನಾ, ಸರ್ ನಾಳೆ ಕೊಡ್ತೀನಿ ಸರ್, ಬರೆದು ಇಟ್ಕೊಳ್ಳಿ, ಈ ರೀತಿಯಾಗಿ ಹೇಳಿ ಹೋಗ್ತಾನೆ. ಅಂದರೆ ನೀವು ಮತ್ತೆ ಕಾಯಬೇಕಾಗುತ್ತೆ, ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ಕೆಲವೊಮ್ಮೆ ಕಸ್ಟಮರೇ ಬರಲ್ಲ ಅಂಥ ಪರಿಸ್ಥಿತಿ ಕೂಡ, ಬಂದರೆ ಸಾಲ ಸೋಲ ಮಾಡಿ ಹೋಗ್ತಾರೆ ಇಂಥ ಪರಿಸ್ಥಿತಿ, ಇದೆಲ್ಲ ಒಂದು ವಿಶೇಷ ರೀತಿಯಲ್ಲಿ ಅಲ್ಲಿ ವರ್ಕ್ ಆಗುವಂಥದ್ದು. ಬಟ್ ಅಲ್ಲಿ ನಾವೇನು ಮಾಡಬೇಕು ಗೊತ್ತಾ, ನಮಗೆ ಕನ್ಯಾರಾಶಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಅದರ ಕರ್ಮಸ್ಥಾನ ಅಂತ ಒಂದಿದೆ. ಕರ್ಮಸ್ಥಾನ ಯಾವುದು? ಮಿಥುನ ರಾಶಿ. ಕನ್ಯಾರಾಶಿಗೆ ಕಾರ್ಯಕ್ಷೇತ್ರ ಮಿಥುನ ರಾಶಿ, ಅದರ ಕರ್ಮ ಮಿಥುನ ರಾಶಿಯಿಂದ ಬರ್ತದೆ. ಕನ್ಯಾರಾಶಿಯ ಕರ್ಮ ಮಿಥುನ ರಾಶಿಯಿಂದ ಉಂಟು. ನಿಮ್ಮ ಕರ್ಮ ನಿಮ್ಮ 10ನೇ ಮನೆಯಿಂದ ಓಕೆ. ನಿಮ್ಮ ಕರ್ಮ ಎಲ್ಲಿರ್ತದೆ ಅದು ಮಕರ ರಾಶಿಯಲ್ಲಿರ್ತದೆ, ನಿಮ್ಮ ಓನ್ ಕರ್ಮ ರೈಟ್, ಅದು ಬೇರೆ. ಬಟ್ ಕನ್ಯಾರಾಶಿಗೆ ಒಂದು ಕರ್ಮ ಸ್ಥಾನ ಇರ್ತದೆ, ಅದು ಬಂದು ಮಿಥುನ ರಾಶಿ. ಮಿಥುನ ರಾಶಿ ಅಂದ್ರೆ ಏನು? ಮಿಥುನ ರಾಶಿ ಅಂದರೆ ಕಮ್ಯುನಿಕೇಷನ್, ಅದು ರೈಟ್ ಓಕೆ. ಮಾತುಗಾರಿಕೆ, ಕಮ್ಯುನಿಕೇಷನ್, ಮೊಬೈಲ್ ನಂಬರ್, ಹೆಸರು, ಆನಂತರ ನಿಮ್ಮ ನೇಮ್ ಪ್ಲೇಟ್, ಅನ್ನ ಹೆಸರನ್ನ ಮುಂಚೆ ಏನಲ್ಲಿ ಹಾಕ್ತಿರಲ್ವೋ, ಕೆಲವು ಡಾಕ್ಟರ್ ಅಂತ ಹಾಕ್ತಾರೆ, ಲಾಯರ್ ಅಂತ ಹಾಕ್ತಾರೆ, ಏನು ಬೇಕೋ ಅದೆಲ್ಲವೂ ಕೂಡ, ಆನಂತರ ನಿಮ್ಮ ಬ್ಯಾಜ್ ಏನು ಅದೆಲ್ಲವೂ ಕೂಡ ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಅದು ವಿಶೇಷವಾಗಿ ಕೆಲಸ ಮಾಡುತ್ತೆ. ಅರ್ಥ ಆಗುತ್ತೆ ನಿಮಗೆ? ಸೊ ಯಾವಾಗ ಕಮ್ಯುನಿಕೇಷನನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ, ಎಲ್ಲರ ಜೊತೆ ಕೂಡ ಯಾರಿಗೂ ನೋವನ್ನು ಉಂಟು ಮಾಡದೆ ಜೀವನವನ್ನು ಕಳೀತೀರಾ, ಅದು ಹೊರಗೆ ಮತ್ತು ಒಳಗೆ ಒಂದೇ ರೀತಿ ಇರಬೇಕು. ಹೊರಗೆ ಹೋದಾಗ ವೇಷ ಬೇರೆ, ಒಳಗೆ ಬಂದಾಗ ವೇಷ ಬೇರೆ. ನಾ ಅಲ್ಲಿ ಕೂಡ ಹಾಗೇನೆ, ಇಲ್ಲಿ ಕೂಡ ಹಾಗೇನೆ ಅಲ್ವಾ. ಅಲ್ಲಿ ಹೊರಗಡೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಂದರೆ, ನಿಮ್ಮ ಪಬ್ಲಿಕ್ ಜೊತೆಗೆ ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ಯಾರ ಜೊತೆಗಾದರೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಅದೇನು ಉಪಕಾರ ಮಾಡುವಂತೆ ಮಾತಾಡ್ತೀರಾ. ಕೆಲವರಲ್ಲಿ ಇರ್ತಾರೆ ಓಕೆನಾ, ಅವ್ರಿಗೆ ಮನೆಯದ್ದು ಕ್ಯಾರೇ ಇಲ್ಲ, ಮನೆಯ ವಿಚಾರಣೆ ಗೊತ್ತಿಲ್ಲ ಅವ್ರಿಗೆ ಏನು ಅಂತ. ಹೊರಗಡೆ ಹೋಗಿ ನೋಡಿದರೆ ಅಯ್ಯಪ್ಪ ಎಷ್ಟು ಒಳ್ಳೆ ವ್ಯಕ್ತಿತ್ವ ಮಾರಿ, ಒಂದು ಇವನನ್ನು ಯಾರು ಮದುವೆ ಆಗಿರ್ತಾರೆ ಅವರು ಅದೃಷ್ಟವಂತಾರಂತ. ಬಟ್ ಮನೆಗೆ ಬಂದರೆ ಒಂಥರ ಕಚ್ಚರ ಧಾರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ರೈಟ್. ಅದು ವಿಷಯನೇ ಬೇರೆ. ಅದಕ್ಕೇನು ಹೇಳೋದು, ಆ ಒಂದು ವಿಚಾರ ಏನುಂಟಲ್ವಾ ಅದು ಮನೆಯಲ್ಲಿ ಕೂಡ ಹಾಗೇನೆ ಇರಬೇಕು, ಹೊರಗಡೆ ಕೂಡ ಹಾಗಿರಬೇಕು ಅಲ್ವಾ. ಒಂದೇ ರೀತಿ ಇರಬೇಕು, ನಿಮ್ಮ ಕಮ್ಯುನಿಕೇಷನ್ ಭಾಳ ಸ್ವೀಟ್ ಆಗಿರಬೇಕು, ಒಳ್ಳೆ ರೀತಿಯಲ್ಲಿ ಮಾತು. ಈಗ ಬುದ್ಧಿ ಹೇಳುವ ವಿಷಯ ಬೇರೆ ಓಕೆನಾ, ಯಾರಿಗೂ ಈಗ ಮಕ್ಕಳಿಗೆ ಬುದ್ಧಿ ಹೇಳ್ತೀರಿ ಅಥವಾ ಯಾರೋ ತಪ್ಪು ಮಾಡಿದಾಗ ಬುದ್ಧಿ, ಅದು ವಿಷಯ ಬೇರೆ. ಬಟ್ ನೀವು ಕಮ್ಯುನಿಕೇಷನ್ ಏನು ಮಾಡ್ತಿರೋಲ್ಲ, ನೀವು ಮಾತಾಡುವಂಥದ್ದು, ನೀವು ವರ್ಡ್ಸನ್ನು ಯೂಸ್ ಮಾಡುವಂಥದ್ದು, ಅದು ಯಾವಾಗ ಬಹಳ ಪರ್ಫೆಕ್ಟ್ ಆಗಿರ್ತದೆ. ಹೊರಗಡೆ ಕೂಡ ಹಾಗೇನೆ, ಒಳಗಡೆ ಕೂಡ ಹಾಗೇನೆ. ಮಾತಿನಿಂದ ಯಾವುದೇ ಜಗಳ ಇಲ್ಲ, ಮಾತು ಚೆನ್ನಾಗಿದೆ, ಒಳ್ಳೆ ರೀತಿ ಮಾತಾಡಲಿಕ್ಕೆ ಬರುತ್ತೆ, ಒಳ್ಳೆ ಮಾತಾಡೋ ಸ್ಕಿಲ್ ಇದೆ ನಿಮ್ಮ ಹತ್ರ. ಆಗ ನೋಡಿ, ನಿಮ್ಮ ಕನ್ಯಾರಾಶಿ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ. ಕನ್ಯಾರಾಶಿ ಕ್ಲೆನ್ಸಿಂಗ್ ಆಯಿತು ಅಂದಾಗ ಹಣಕಾಸು ಬರುತ್ತೆ ನಿಮಗೆ ಪಕ್ಕ ಅಲ್ವಾ. ಇಲ್ಲಾಂದರೆ ನೀವು ನೋಡ್ಕೊಳ್ಳಿ, ನಿಮಗೆ ಹಣಕಾಸು ಬರುವುದಿಲ್ಲ ಅಂತ ಇಟ್ಕೊಳ್ಳೋಣ, ನಿಮಗೆ ಹಣಕಾಸು ಬರ್ತಾನೆ ಇಲ್ಲ ಅಂತ 100% ನಿಮ್ಮ ಕಮ್ಯುನಿಕೇಷನ್ ಸರಿ ಇಲ್ಲ ಅಂತ ಇದ್ರೆ ರೈಟ್. ಹಾಗಾದರೆ ಮನೆಯಲ್ಲಿ ಜಗಳ ಮಾಡ್ಕೊಂಡಿರ್ತೀರಾ, ನಿಮ್ಮ ವ್ಯವಹಾರನೇ ಸರಿ ಇಲ್ಲ, ಯಾರ್ಯಾರಿಗೂ ಏನೇನೋ ಮಾತಾಡ್ತಾ ಇರ್ತೀರ, ಇನ್ನೇನೋ ಬರೀತೀರಾ. ಸೊ ಈ ಪರಿಸ್ಥಿತಿಯಲ್ಲಿ 100% ಉಂಟು, ಅದಕ್ಕೆ ನಿಮಗೆ ಹಣಕಾಸು ಏನು ಬ್ಲಾಕೇಜ್ ಆಗಿದೆ ಅದು ಬರ್ತಾ ಇಲ್ಲ ಅಂತ. ಯಾವಾಗ ನೋಡಿ ಸಿಟ್ಟಿನ ಸ್ವಭಾವ ಅಲ್ವಾ. ಸೊ ಮನೆಯಲ್ಲಿ, ವಿಶೇಷವಾಗಿ ಮನೆಯಲ್ಲಿ, ಬೇರೆಯಲ್ಲಿ ಕೂಡ ಬೇಕಾಗಿಲ್ಲ. ಹೊರಗೆ ಹೋದಾಗ ಸ್ವಲ್ಪ ಆದರೂ ಶಾಂತತೆ ಇದೆ ಅಂತಾರೆ. ಮನೆಯಲ್ಲಿ ನಿಮಗೆ ಏನಾಗುತ್ತೆ, ಒಂಥರ ಅದು ಕೆಲವರೆಲ್ಲ ಫೀಡ್ಸ್ ಬಂದವರ ಥರ ಇರ್ತಾರೆ ರೈಟ್. ಕೆಲವರಿಗೆ ಪ್ರೆಷರ್ ಜಾಸ್ತಿ ಆಗಿಬಿಡುದು ಮನೆಯಲ್ಲಿ ಇದ್ಕೊಂಡು. ಯಾವಾಗ ನೀವು ಮನೆಯಲ್ಲಿ ಸಮೇತ ಅದೇ ಒಂದು ಸಿಚುವೇಶನ್ ಬೆಳೆಸ್ಕೊಂಡು ಹೋಗ್ತೀರಾ, ನಿಮಗೆ ಹಣಕಾಸು ಬರುತ್ತಲ್ವಾ, ನಿಮ್ಮ ಬಿಸ್ನೆಸ್ ನಡೀತದಲ್ವಾ. ಎದುರಿನ ವ್ಯಕ್ತಿ ಹಣಕಾಸನ್ನು ತೆಗೆದು ನಿಮಗೆ ಕೊಟ್ಟೇ ಕೊಡ್ತಾನಲ್ವ, ಯಾಕಂದರೆ ಕನ್ಯಾರಾಶಿ ಕ್ಲೆನ್ಸಿಂಗ್ ಆಗಿದೆ, ಕನ್ಯಾರಾಶಿ ಚೆನ್ನಾಗಿದೆ, ಪರವಾಗಿಲ್ಲ ಅಂತ. ಅದಕ್ಕೆ ಹೇಳೋದು, ಅಲ್ಲಿ ಇನ್ನೊಂದು ಟೆಕ್ನಿಕ್ ಇದೆ. ಆ ಒಂದು ಟೆಕ್ನಿಕನ್ನು ಯಾವ ರೀತಿ ಫಾಲೋ ಮಾಡಲಿಕ್ಕಾಗುತ್ತೆ, ಇನ್ನೊಂದು ಒಳ್ಳೆ ಟೆಕ್ನಿಕ್ ಹೇಳಿಕೊಡ್ತೇನೆ ನಿಮಗೆ. ಇದೆಲ್ಲ ಬಹಳ ಸುಲಭ ಫಾಲೋ ಮಾಡಲಿಕ್ಕೆ, ಬಟ್ ನಮಗೆ ಆಗೋದು ಯಾಕೆ ಗೊತ್ತಾ, ನಮಗೆ ಅಭ್ಯಾಸ ಆಗಿ ಹೋಗಿದೆ ಆ ರೀತಿ ಮಾಡಿ ಮಾಡಿ ಮಾತಾಡಿ ಮಾತಾಡಿ ಅಭ್ಯಾಸ. ಅದಕ್ಕೆ ನಮಗೆ ಅದೆಲ್ಲ ನಡೀಲಿಲ್ಲ, ಇಲ್ಲಾಂದರೆ ಬಿಸ್ನೆಸ್ ಕ್ಲೋಸ್ ಆಗುವಂಥ ಸಾಧ್ಯತೆಗಳು. ನಾನು ಹೇಳಿದ್ದನ್ನು ಫಾಲೋ ಮಾಡಿದಾಗ ಬಿಸ್ನೆಸ್ ಓಪನ್ ಆಗುತ್ತೆ, ಕ್ಲೋಸ್ ಅಂತೂ ಆಗಲ್ಲ. ಇದಂತೂ ಪಕ್ಕ, ಬೇರೆ ಯಾವುದು ರೆಮಿಡಿ ಬೇಕಾಗಿಲ್ಲ, ಇದಕ್ಕೆ ಬೇಕಾಗಿಲ್ಲ ಅಲ್ವಾ. ಇನ್ನೊಂದು ರೆಮಿಡೀಸ್ ಇದೆ, ಇನ್ನೊಂದು ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ಸನ್ನು ನಿಮಗೆ ಹೇಳಿಕೊಡ್ತೇನೆ ಏನುಂಟು ಅಂತ. ಅದು ಕೂಡ ಮಾಡ್ತೀರಾ ನೀವು, ಬಟ್ ನಿಮಗೆ ಕೆಲವೊಮ್ಮೆ ಆಗಲ್ಲ, ಬಟ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಳ್ಳೆ ರೀತಿ ಕಲಿತ ಏನಿದೆ ಆ ಟೆಕ್ನಿಕ್ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್, ಎಲ್ಲಿಂದ? ಓಕೆ, ತೊಕ್ಕೊಟ್ಟಿನಿಂದ. ಹಾಂ ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಮಗನ ಬಗ್ಗೆ. ಸ್ವಲ್ಪ ಕಳೆದ ವರ್ಷ ಒಂದು ಆಕ್ಸಿಡೆಂಟ್ ಎಲ್ಲ ಆಯ್ತು ಅವನಿಗೆ. ಹ್ಞೂ ಓಕೆ, ಗುರುಪ್ರಸಾದ್ ಅಂತ. ಓಕೆ, ಹಾಂ ಹೇಳಿ ಸರ್. ಹಾಗೆ ಸ್ವಲ್ಪ ಏನಂತ, ಈಗ ಹೆಸರಿದ್ದಾನೆ. ಓಕೆ, ಸ್ವಲ್ಪ ಆಮೇಲೆ ಒಮ್ಮೆ ಪುನಃ ಒಂದು ಇದಾಯ್ತು ನಿಂತರೆ.
ಓಕೆ ಹಾಂ ಓಕೆ ಹಾಂ ಓಕೆ ಆಯ್ತು ಸರ್ ಓಕೆ ನೀವು ನೀವೇನಂದರೆ ಮಗನ ಹೆಸರು ಹೇಳಲಿಕ್ಕೂ ತಯಾರಿಲ್ಲ ಅನಂತರ ಡೇಟ್ ಆಫ್ ಬರ್ತ್ ಕೊಡಲಿಕ್ಕೆ ಅಂತೂ ತಯಾರೇ ಇಲ್ಲ ನೀವು ಅದು ಬೇಕಾಗಿಲ್ಲ ನನಗೆ ಈಗ ಬಿಟ್ಟುಬಿಡಿ ಅದು ಯಾವುದು ಬೇಕಾಗಿಲ್ಲ ಓಕೆ ನಾನು ಇಷ್ಟೊಂದು ಹೇಳ್ದೇನೆ ಸರ್ ನಿಮ್ಮ ಮನೆಯಲ್ಲಿ ನಾಗದೋಷ ಒಂದು ವಿಪರೀತವಾಗಿ ಕಾಡ್ತಾ ಉಂಟು ಓಕೆನಾ ನಾಗದೋಷಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆ ಮನೆ ಮತ್ತು ಆ ಜಾಗ ನಾಗದೋಷಕ್ಕೆ ಒಳಪಟ್ಟಂಥ ಜಾಗ ಅದು ನಾಗದೋಷ ಒಂದು ವಿಶೇಷವಾಗಿ ಕಾಡ್ದೆ ಆ ನಾಗನಿಗೆ ಎಲ್ಲಿವರೆಗೆ ಪರಿಹಾರ ಮಾಡಿಲ್ಲ ನೀವು ನಾಗದೋಷವನ್ನು ಎಲ್ಲಿವರೆಗೆ ನೀವು ತೆಗಿಲಿಲ್ಲ ಅಲ್ಲಿವರೆಗೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಆಬ್ಸ್ಟಕಲ್ಸ್ ಬರ್ತಾನೆ ಇರ್ತದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ತುಂಬಾ ಮೋಸ ಹೋಗ್ತಿರಂತ ಇಂಡಿಕೇಷನ್ ಇದೆ ನೀವು ಬೇಕಾದ್ರೆ ವ್ಯವಹಾರ ಮಾಡಿ ನೋಡಿ ಮೋಸ ಹೋಗಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ ಓಕೆನಾ ಆ ಕಿರಿಕಿರಿ ವಿಪರೀತ ಇರಿಟೇಷನ್ ಜಾಸ್ತಿ ಆನಂತರ ಮಕ್ಕಳು ಏನು ಮಾಡ್ತಾರೆ ನಿಮ್ಮ ಮಗ ಹೇಳಿದ್ರಲ್ಲ ಅವನಿಗೆ ಸ್ನೇಹಿತರು ಜಾಸ್ತಿ ಆಗಿಬಿಡ್ತಾರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇರ್ಬೋದು ಅವನು ಅಲ್ಲೇನು ಇರ್ತಾನೆ ಅವನಿಗೆ ಅದರಲ್ಲಿ ಓದಿನಲ್ಲಿ ಅಂತೂ ತಲೆ ಬರಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ರೈಟಾ ಸಂಜೀವ್ ಅವರೇ ಗೊತ್ತಾಯ್ತು ಏನು ಮಾಡಬೇಕಾಗದೆ ಒಂದೇ ಪರಿಹಾರ ನಾಗದೋಷವನ್ನು ನಿವಾರಣೆ ಮಾಡುವಂಥದ್ದು ನಾಗದೋಷವನ್ನು ವಿಶೇಷ ರೀತಿಯಲ್ಲಿ ನಿವಾರಣೆ ಮಾಡಿ ಪ್ರಯತ್ನ ಮನೆಯಲ್ಲಿ ಕಾಲುನೋವು ಯಾರಿಗೆ ಸರ್ ನಿಮ್ಮದು ಅದು ಕಾಲುನೋವು ಕೂಡ ಅದರಿಂದಲೇ ಬಂದಿರುವಂಥದ್ದು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಹಾಗಾದ್ರೆ ಏನು ಮಾಡಬೇಕು ಈಗ ಹಸಿವು ನೇರವಾಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಆಶ್ಲೇಷ ಬಲಿ ಕೊಟ್ಟು ಬನ್ನಿ ಆನಂತರ ನಿಮ್ಮ ಮೂಲನಾಗಿ ಎಲ್ಲಿರ್ತಾನೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆನಂತರ ಏನು ಮಾಡಬೇಕು ನಿಮ್ಮ ನೈಋತ್ಯದ ಭಾಗ ನೈಋತ್ಯದ ಭಾಗದಲ್ಲಿ ಹಳೆಯ ಸಾಮಾನುಗಳನ್ನು ಹಾಕ್ಕೊಂಡಿದ್ದೀರಿ ನೀವು ಗೊತ್ತಾಗುತ್ತಾ ನಿಮಗೆ ಅದನ್ನು ತೆಗಿಬೇಕು ಸರ್ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ ಅಂತ ಹೇಳ್ತಾನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಸಂಜೀವರೇ ಒಳ್ಳೆದಾಗಲಿ ರೈಟಾ ಎಸ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಒಂದು ಡೇಟ್ ಆಫ್ ಬರ್ತನ್ನು ಕೊಡ್ತಾ ಇಲ್ಲ ಸಮಯ ಕೂಡ ಹೇಳ್ತಾ ಇಲ್ಲ ಅಲ್ವಾ ಕತೆ ಹೇಳ್ತಾ ಇದ್ರೆ ಏನಾಗುತ್ತೆ ಇದು ವಿಷಯ ಓಕೆ ಎನಿವೆ ಇರಲಿ ಅಥವಾ ನಾನು ಹೇಳ್ತೇನೆ ಓಕೆ ಗೊತ್ತಾಯ್ತಾ ಸೊ ಇನ್ನೊಂದು ಟೆಕ್ನಿಕ್ ಏನುಂಟು ಅಂದರೆ ಹೇಳ್ತೀನಿ ನಿಮಗೆ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅಂತ ಇಟ್ಕೊಳ್ಳೋಣ ಬಿಸ್ನೆಸ್ ನಡೀತಾ ಇಲ್ಲ ನೀವೇನು ಮಾಡಬೇಕಂದ್ರೆ ನೀವು ಐ ಟಿ ಆರನ್ನು 100% ಫೈಲ್ ಮಾಡಬೇಕು ಓಕೆನಾ ನಿಮಗೆ ಇನ್ಕಮ್ ಇರಲಿ ಇರೋದೇ ಇರಲಿ 100% ಐ ಟಿ ಆರ್ ಫೈಲ್ ಮಾಡಬೇಕು ನೀವು ಅದನ್ನು ಫೈಲ್ ಮಾಡಿದಾಗ ಕೂಡ ಏನಾಗುತ್ತೆ ನಿಮ್ಮ ಕನ್ಯಾ ರಾಶಿಯಿಂದ ಬರತಕ್ಕಂತಹ ಅಥವಾ ಜಾತಕದ 6ನೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳಲ್ಲಿಂದ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅರ್ಥ ಆಯಿತಾ ನಿಮಗೆ ಅದಕ್ಕೆ ಐ ಟಿ ಆರ್ ಮಾಡಬೇಕಂದ್ರೆ ಐ ಟಿ ಆರ್ ಮಾಡಿದರೆ ಅದು ಆಡಿಟ್ ತಾನೇ ಅದು ನಿಮ್ಮ ಕನ್ಯಾ ರಾಶಿ ಆಡಿಟ್ ಅದು ರೈಟ್ ಆ ಕನ್ಯಾ ರಾಶಿ ಲೆಕ್ಕಾಚಾರ ನಿಮ್ಮ ಲೆಕ್ಕಾಚಾರಗಳು ಸರಿ ಉಂಟು ಅಂತ ಅರ್ಥ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟರೆ ನೀವೇನು ಲೋನ್ ತೆಗೆದು ಅದು ಇದೆಲ್ಲ ಸಿ ಎ ಮಾಡಿಕೊಡ್ತಾರೆ ನಿಮ್ಗೆ ಏನು ತೊಂದರೆ ಇಲ್ಲ ರೈಟಾ ಹಾಗಾದರೆ ಐ ಟಿ ಆರ್ ಫೈಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ನೋಡಿ ಏನಾಗುತ್ತೆ ಅಲ್ವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಾಗ ಏನಾಗುತ್ತೆ ಕನ್ಯಾ ರಾಶಿ ಕ್ಲೆನ್ಸಿಂಗ್ ಆಗುತ್ತೆ ರೈಟಾ ಯಾವಾಗ ನೀವು ಅದಕ್ಕೆ ಮೋಸ ಮಾಡ್ತೀರಾ ಆಗ ಮತ್ತೆ ಸಮಸ್ಯೆ ಆಗುತ್ತೆ ಮತ್ತೆ ನಿಮ್ಮ ಹಣಕಾಸು ಏನಾಗುತ್ತೆ ಬ್ಲಾಕೇಜ್ ಆಗುತ್ತೆ ಇಲ್ಲಾಂದರೆ ಹಣಕಾಸು ಹಾಸ್ಪಿಟಲ್ಗೆ ಹೊರಟೋಗುತ್ತೆ ಇಂಥ ಪರಿಸ್ಥಿತಿ ರೈಟ್ ಓಕೆನಾ ಹಾಗಾದ್ರೆ ಇದೆರಡೇ ಟೆಕ್ನಿಕ್ ಏನಂತ ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳೋದು ಒಳ್ಳೊಳ್ಳೆ ವರ್ಡ್ಸನ್ನು ಇಟ್ಕೊಂಡು ಮಾತಾಡೋದು ಮನೆಯವ್ರ ಜೊತೆ ನಿಮ್ಮ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಲೈಫಲ್ಲಿ ನೀವು ಹಿಂತಿರುಗಿ ನೋಡಲಿಕ್ಕಿಲ್ಲಲ್ವಾ ದೇವರಾಣಿಗೆ ಹೇಳ್ತೇನೆ ನೀವು ಹಿಂತಿರುಗಿ ನೋಡೋದೇ ಇಲ್ಲಲ್ವಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನೋಡಿ ಅಲ್ವಾ ಗೊತ್ತಾಗುತ್ತೆ ನಿಮಗೆ ನೀವು ಹಿಂದೆ ಉಳಿದಿರೋದು ಹೇಗೆ ನಿಮ್ಮ ಹಣಕಾಸು ಬ್ಲಾಕ್ ಆಯಿತು ಯಾಕೆ ಯಾರು ಕೊಡ್ತಾನೆ ಇಲ್ಲ ಅಲ್ಲ ಯಾಕೆ ಬಿಸ್ನೆಸ್ ನಡೀತಾ ಇಲ್ಲ ಅಲ್ಲ ಯಾಕೆ ನಿಮ್ಮ ಸಂಬಂಧಗಳು ಸರಿ ಇಲ್ಲ ಯಾಕೆ ನಿಮ್ಮ ಮ್ಯಾರಿಡ್ ಲೈಫ್ ಸರಿ ಇಲ್ಲ ಯಾಕೆ ನಿಮಗೆ ನರಕ್ಕೆ ಸಂಬಂಧಪಟ್ಟ ದೋಷ ಕಾಡ್ತಾ ಇರ್ತದೆ ಯಾಕೆ ನಿಮ್ಮ ಮನೆಯ ಉತ್ತರದ ಬಗ್ಗೆ ಬೈ ಡಿಫಾಲ್ಟ್ ಆಗಿ ಕೆಟ್ಟೋಗಿರ್ತದೆ ಇದೇ ಕಾರಣಕ್ಕೆ ಕೆಟ್ಟೋಗಿರ್ತದೆ ಅರ್ಥ ಆಯ್ತಾ ನಿಮಗೆ ಸೊ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲ ಅದಕ್ಕೆ ಬೇರೆ ಏನು ಕೂಡ ಅದು ಈಗ ಅವ್ರ ಹತ್ರ ನೀವು ಫೋನ್ ಮಾಡಿ ಕೇಳಿ ಅದೆಲ್ಲ ವಿಷಯ ಬೇರೆ ಬಟ್ ನಮ್ಮನ್ನು ನಾವೇ ಸುಧಾರಿಸ್ಕೊಂಡಾಗ ನಮ್ಮ ಜಾತಕದಲ್ಲಿ ಆ ಪಾರ್ಟ್ ಕ್ಲೆನ್ಸಿಂಗ್ ಆಗಬೇಕಪ್ಪ ಆ ಪಾರ್ಟ್ ಕ್ಲೆನ್ಸಿಂಗ್ ಆದ್ರೇ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬರೋದು ಅದು ಕ್ಲೆನ್ಸಿಂಗೇ ಆಗಿಲ್ಲ ಅದು ಕ್ಲೆನ್ಸಿಂಗ್ ಬರ್ತಾ ಇಲ್ಲ ಕ್ಲೆನ್ಸಿಂಗ್ ಆಗ್ತಾನೆ ಇಲ್ಲ ಅಂದಾಗ ಆ ಪಾರ್ಟಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆನ ಅನುಭವಿಸಬೇಕಾಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಭಾಳ ಚೆನ್ನಾಗಿದೆ ನೋಡಿ ಹೇಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ಎಲ್ಲಿಂದ ಆಯ್ತಮ್ಮ ಯಾರು ಓಕೆ ಆಯ್ತಮ್ಮ ಕೇಳಿ ಓಕೆ ಸಮಯ ಬಂದ್ಬಿಟ್ಟು 10:30 ಬೆಳಿಗ್ಗೆ ಸೋಮವಾರ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 21 1987 ಜಾಬ್ ಬಗ್ಗೆ ಅವರು ದೂರ ಹೋಗ್ಬೇಕಂತ ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ಜಾಬ್ಗೆ ಬೇಕಾಗಿ ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ ಅಥವಾ ವಿದೇಶಕ್ಕೆ ಹೋಗಿ ಅಥವಾ ಟ್ರಾವೆಲಿಂಗ್ ಮಾಡಿ ಎರಡರಲ್ಲಿ ಒಂದಮ್ಮ ಅಷ್ಟೇ ಬೇರೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅದು ಜಾಬ್ ಆಲ್ರೆಡಿ ಉಂಟು ಅಂತ ಉಂಟು ಜಾಬ್ ಬರ್ತದೆ ಅವ್ರಿಗೆ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಬಟ್ ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ ಅವ್ರ ತಾಯಿ ಇದ್ದಾರೆ ಹೇಳಿ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಲ್ಲಮ್ಮ ಅದು ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ಜಾಬ್ ಸಿಗುತ್ತೆ ಟ್ರಾವೆಲಿಂಗ್ ಮಾಡ್ತಾರೆ ಒಂದು ಕಡೆ ಮತ್ತೊಂದು ಕಡೆಗೆ ಹೋಗ್ತಾರೆ ಪರವಾಗಿಲ್ಲ ಅಂತಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದು ಬೇಗನೆ ನಿವಾರಣೆ ಆಗುವುದಿಲ್ಲ ಅಂತಂಟು ಬೇಗ ನಿವಾರಣೆ ಆಗಲ್ಲ ಅದು ಡಿಲೇ ಆಗುತ್ತೆ ಸಮಯ ತಗೊಳ್ಳುತ್ತೆ ಗೊತ್ತಿಲ್ಲ ಏನು ಅಂತ ಮೆಂಟಲ್ ಟೆನ್ಷನ್ ವಿಪರೀತ ಜಾಸ್ತಿ ಹೌದಲ್ಲ ಒಮ್ಮೆ ಹೇಳಿ
ಅಥವಾ ಅದಕ್ಕೋಸ್ಕರ ಏನು ಮಾಡಬೇಕೀಗ ಏನು ಮಾಡೋದು ಬೇಡ ಅವರ ತಾಯಿಯನ್ನು ಪ್ರೀತಿಸಲಿಕ್ಕೆ ಹೇಳಿ ತಾಯಿಗೆ ಏನು ನೀಡಿ ಅವ್ರಿಗೆ ಏನು ನೀಡಿ ಅಂದರೆ ಅವ್ರಿಗೇನು ಅವಶ್ಯಕತೆ ಉಂಟು ಅದನ್ನು ಕೊಡಲಿಕ್ಕೆ ಹೇಳಿ ತಾಯಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಹೇಳಿ ಆ ನನ್ನ ಲೆಕ್ಕದಲ್ಲಿ 2 ವಾರ 2 ತಿಂಗಳು ಅಷ್ಟರೊಳಗೇ ಟ್ರಾವೆಲಿಂಗ್ ಮಾಡ್ತಾರೆ ಅವರು ಓಕೆ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ ವಿದೇಶಕ್ಕೆ ಹೋಗುವಂಥ ಯೋಗ ಬಗ್ಗೆ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಹೋಗ್ಲಿಕ್ಕೆ ಹೇಳಿ ಖಂಡಿತ ಒಳ್ಳೆ ರಿಸಲ್ಟನ್ನು ಅವ್ರು ಪಡ್ಕೊಳ್ತಾರೆ ಬಟ್ ಇದರಲ್ಲಿ ಏನಾಗುತ್ತೆ ಸ್ನೇಹಿತರ ಜೊತೆಗೆ ಮೋಸ ಹೋಗುವಂಥ ಯೋಗ ಇದೆ ಸೊ ಸ್ನೇಹಿತರ ಜೊತೆಗೆ ಯಾವುದೇ ವ್ಯವಹಾರಗಳು ಬೇಕಾಗಿಲ್ಲ ಬಾಕಿ ವಿಚಾರ ಪರವಾಗಿಲ್ಲಮ್ಮ ಒಳ್ಳೆ ಜಾತಕ ಎಂಜಾಯ್ ಮಾಡ್ತೀರಾ ವಿದೇಶಕ್ಕೆ ಹೋಗುವಂಥ ಯೋಗ ಕ್ರಿಯೇಟ್ ಆಗಿದ್ದಮ್ಮ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆದಾಗುತ್ತೆ ರೈಟಾ ಎಸ್ ಅಮ್ಮ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿಯನ್ನಕ್ಕೆ ಬಂಧನದಲ್ಲಿಟ್ಟದ್ದು ತಾಯಿಗೆ ಯಾಕೆ ತೊಂದರೆ ಕೊಡೋದು ಅಲ್ವಾ ಅದು ಇದೇ ಪ್ರಾಬ್ಲಮ್ ಆಗೋದು ಮತ್ತೆ ಹಾಗೂ ನಿಮ್ಮ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಉಂಟು ಅಲ್ವಾ ಸ್ಟಕ್ ಆಗಿಬಿಡ್ತೀರಾ ಓಕೆ ಹಾಗಾದ್ರೆ ಈಗ ಗೊತ್ತಾಯಿದಲ್ಲ ನಿಮಗೆ ಕನ್ಯಾರಾಶನಿಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಇಸ್ ಎ ವೆರಿ ಈಸಿ ಟೆಕ್ನಿಕ ಏನು ಸಮಸ್ಯೆ ಇಲ್ಲ ತಾನೇ ಐ ಟಿ ಆರ್ ಫೈಲ್ ಮಾಡಬೇಕು ತಾನೇ ಏನೇ ಆದರೂ ಕೂಡ ಮಾಡಿ ನಿಮಗೀಗ ಕಟ್ಟಲಿಕ್ಕೇನು ಬರ್ತದೆ ಅಂತ ಏನೂ ಇಲ್ಲ ಅಲ್ವಾ ಅದು ಸಿ ಎ ಫೀಸ್ ಕೊಟ್ಟರೆ ಆಯ್ತು ಅಲ್ಲ ಈಗ ನಿಮ್ಮಲ್ಲಿ ತುಂಬ ಇನ್ಕಮ್ ಇದೆ ಅದು ನೀವು ಮಾಡಿಯೇ ಮಾಡ್ತೀರಾ ವಿಷಯ ಬೇರೆ ಇಲ್ಲದಾಗ ಕೂಡ ನೀವು ಮಾಡಿದಾಗ ನಿಮಗೆ ಅದು ಒಳ್ಳೆ ಬೆನಿಫಿಟನ್ನು ಕೊಟ್ಟೆ ಕೊಡ್ತಲ್ವಾ ಓಕೆನಾ ಇದೊಂದು ವಿಚಾರ ಈಗ ಒಂದು ಟೆಕ್ನಿಕ್ ಹೇಳಿ ಹೇಳ್ತೀನಿ ನಿಮಗೆ ಈಗ ಎಣಿಸ್ಕೊಳ್ಳಿ ಈಗ ನಮ್ಮ ಜಾತಕ ನಮ್ಮದೇ ಜಾತಕ ಈ ಅಲ್ಲಿನೇ ಇರುವಂಥ ಟೆಕ್ನಿಕ್ ಎಲ್ಲ ನಿಮ್ಮ ಲಗ್ನ ಲಗ್ನದಿಂದ ಎರಡನೇ ಮನೆ ಧನಸ್ಥಾನ ಓಕೆನಾ ನಿಮ್ಮ ಲಗ್ನ ಅಲ್ವಾ ಲಗ್ನದಿಂದ ಎರಡನೇ ಮನೆ ಏನುಂಟು ಲಗ್ನದಿಂದ ಸೆಕೆಂಡ್ ಹೌಸ್ ಏನುಂಟು ಅದಕ್ಕೆ ಧನಸ್ಥಾನ ಅಂತ ಕರಿದೀವಿ ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನ ಅಕ್ಯುಮುಲೇಟ್ ಮಾಡುವಂಥದ್ದು ಜಮಾ ಮಾಡಿಡುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟದ್ದು ಎರಡನೇ ಮನೆ ಕೆಲಸ ಮಾಡಿದೆ ಅಲ್ವಾ ಇದು ನಮ್ಮ ಜಾತಕದ ಎರಡನೇ ಮನೆ ಈಗ ನೀವು ಖರ್ಚು ಯಾವಾಗ ಮಾಡ್ತೀರಾ ನಿಮ್ಮ ನಿಮ್ಮಲ್ಲಿ ಹಣಕಾಸು ಉಂಟು ಆವಾಗ ಖರ್ಚು ಮಾಡ್ತೀರಾ ಆವಾಗ ನಿಮ್ಮ 12ನೇ ಮನೆ ಆಕ್ಟಿವೇಟ್ ಆಗುತ್ತೆ ನೀವು ಖರ್ಚು ಮಾಡ್ತೀರಾ ಇಲ್ಲಿ ಇದ್ದರೆ ಅಲ್ಲಿ ಖರ್ಚು ಇಲ್ಲಿ ಇಲ್ಲಾಂದರೆ ಅಲ್ಲಿ ಹೇಗೆ ಖರ್ಚು ಮಾಡ್ತೀರಾ ಇದೊಂದು ವಿಚಾರ ಓಕೆನಾ ಅದೇ ರೀತಿ ಒಬ್ಬ ವ್ಯಕ್ತಿಗೆ ನೀವು ಹಣ ಕೊಟ್ಟಿದ್ದೀರಾ ಅವನು ಹಣ ವಾಪಸ್ ಕೊಡ್ತಾ ಇಲ್ಲ ನಿಮಗೆ ಅಲ್ವಾ ಹಣ ವಾಪಸ್ ಕೊಡ್ತಾ ಇಲ್ಲ ಒಂದೇದಾಗಿ ಕನ್ಯಾರಾಶಿ ಕ್ಲೆನ್ಸಿಂಗ್ ಮಾಡಿ ಪರವಾಗಿಲ್ಲ ಈಗ ಕ್ಲೆನ್ಸಿಂಗ್ ಮಾಡಿ ಕೂಡ ಬರ್ತಾ ಇಲ್ಲ ಅಂದರೆ ಅವನ ಬಳಿ ಹಣ ಇಲ್ಲ ಅಂತ ಅರ್ಥ ರೈಟಾ ಅವನ ಬಳಿ ಹಣ ಇಲ್ಲ ಅದರ ಅರ್ಥ ಏನು ಅಂದರೆ ನಿಮ್ಮ ಜಾತಕದ 7ನೇ ಮನೆ ಏನುಂಟು ಆ 7ನೇ ಮನೆಗೆ 2ನೇ ಮನೆ ಏನು ಬರುತ್ತೆ ಅದು ನಿಮ್ಮ ಜಾತಕದ ಲಗ್ನದಿಂದ ಲೆಕ್ಕ ಮಾಡಿದಾಗ 8ನೇ ಮನೆ ಬರುತ್ತೆ ರೈಟಾ ಅದು 8ನೇ ಮನೆ ಹಾಗಾದರೆ 8ನೇ ಮನೆ ಸರಿ ಇಲ್ಲ ಅಂತ ಆಯಿತು ಅಲ್ಲಿ ಅಲ್ಲೊಂದು ಕಡೆ ಹಣ ಅವನ ಹತ್ರ ಹಣನೇ ಇಲ್ಲ ಅವನಿಗೆ ಮನಸ್ಸಿದೆ ಕೊಡಲಿಕ್ಕೆ ಈಗ ನೀವು ಕ್ಲೆನ್ಸಿಂಗ್ ಮಾಡ್ಕೊಂಡ್ರಿ ಅವನಿಗೆ ಮನಸ್ಸಾಗುತ್ತೆ ಕೊಡಲಿಕ್ಕೆ ಅವರ ಹಣ ಬಾಕಿ ಇದೆ ನಾನು ಕೊಡಬೇಕು ತೊಂದರೆ ಆಗುತ್ತೆ ಪಾಪ ತುಂಬ ಕೊಡಿ ಅವನಿಗೆ ಅಂತ ಮನಸ್ಸಂತೂ ಕ್ರಿಯೇಟ್ ಆಗಿದೆ ಯಾಕಂದರೆ ನಿಮ್ಮ ಪಾರ್ಟಲ್ಲಿ ಕ್ಲೆನ್ಸಿಂಗ್ ಆಗಿದೆ ಅವನಿಗೆ ಅದು ಅದರ ಒಂದು ಏನುಂಟು ಆ ವೈಬ್ರೇಷನ್ ಹೋಗುತ್ತೆ ಅವ್ನು ಕ್ಲೆನ್ಸಿಂಗ್ ಆಗ್ತಾನೆ ಅವನಿಗೆ ಮನಸ್ಸಾಗುತ್ತೆ ಕೊಡಲಿಕ್ಕೆ ಬಟ್ ಅವನ ಕಾಸು ಹಣನೇ ಇಲ್ಲ ಏನು ಮಾಡೋದೀಗ ಈಗ ನಿಮ್ಮ 8ನೇ ಮನೆ ರೈಟಾ ನಿಮ್ಮ 8th ಹೌಸ್ ಏನುಂಟು ಅದು ಎಲ್ಲೋ ಒಂದು ಕಡೆ ಅಫ್ಲಿಕ್ಷನ್ಗೊಳಗಾಗಿದೆ ಎಲ್ಲೋ ಒಂದು ಕಡೆ ಸಮಸ್ಯೆಗೊಳಗಾಗಿದೆ ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗಿದೆ ಆಗ್ತಾ ಇಲ್ಲ ಮುಂದುವರಲಿಕ್ಕೆ ಅಂದರೆ ಇಂಡಿಕೇಷನ್ ನೋಡಿ ಯಾವಾಗ ಈ ಒಂದು ಪರಿಸ್ಥಿತಿ ಎದುರ್ದಾಗ್ತಲ್ವಾ ಈಗ ಒಬ್ಬ ವ್ಯಕ್ತಿಗೆ ಹಣ ಕೊಟ್ಟಿದ್ದೀರಿ ಬರ್ತಾ ಇಲ್ಲ ಅಂದಾಗ ನಿಮಗೆ ಹಣ ಅವನಿಗೆ ಹಣಕಾಸು ಇಲ್ಲ ಅಂದಾಗ ಹಾಗಾದರೆ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮ್ಮ ಪಾರ್ಟ್ನರ್ ಯಾರೇ ಇರಲಿ ಅವರ ಕುಟುಂಬದಲ್ಲಿ ಸಮಸ್ಯೆ ಉಂಟು ಅಂತ ಆಯಿತು ಓಕೆನಾ ಅವರ ಕುಟುಂಬದಲ್ಲಿ ಸಮಸ್ಯೆ ಇದೆ ಅವರ ಕುಟುಂಬದಲ್ಲಿ ಕೂಡ ಬಡತನ ಕಾಡ್ತಾ ಇರ್ಬೋದು ಅಥವಾ ಅವರ ಕುಟುಂಬದಲ್ಲಿ ತುಂಬಾ ಎಲ್ಲೋ ಒಂದು ಕಡೆ ಅಬ್ಸ್ಟಕಲ್ಸ್ ವಿಪರೀತ ರೀತಿಯಲ್ಲಿ ಬಂದಿರ್ಬೋದು ಅದಕ್ಕೇನಾಗುತ್ತೆ ನಿಮ್ಮ 8ನೇ ಮನೆ ಕ್ಲೆನ್ಸಿಂಗ್ ಆಗ್ತಾ ಇಲ್ಲ 8ನೇ ಮನೆ ಕ್ಲೆನ್ಸಿಂಗ್ ಆಗದ ಸಂದರ್ಭದಲ್ಲಿ ಎದುರಿನ ವ್ಯಕ್ತಿ ಹತ್ರ ಹಣಕಾಸು ಇರುವುದಿಲ್ಲ ಆವಾಗ ಕೊಡಲಿಕ್ಕೆ ಮನಸ್ಸಿದ್ರು ಕೂಡ ಕೊಡೋಕ್ಕೆ ಆಗ್ತಾ ಇಲ್ಲ ಹಾಗಾದರೆ ನಿಮ್ಮ ಎಲ್ಲಿ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಅಂದರೆ ಪಾರ್ಟ್ನರ್ನ ಕುಟುಂಬ ಮತ್ತು ಪಾರ್ಟ್ನರ್ನ ಹಣಕಾಸು ಇದು ಎರಡರಲ್ಲಿ ಕೂಡ ಸಮಸ್ಯೆ ಉಂಟು ಹಾಗಾದರೆ ಪಾರ್ಟ್ನರ್ನ ಕುಟುಂಬ ಏನುಂಟು ಆ ಕುಟುಂಬದಲ್ಲಿ ಅಥವಾ ಭೂಮಿ ವಿಚಾರ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಅಥವಾ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅವರ ಮನೇನೇ ಸರಿ ಇಲ್ಲ ಎಲ್ಲರೂ ಬಡತನ ಅನುಭವಿಸ್ತಾ ಇದ್ದಾರೆ ಅಥವಾ ಅವ್ರಿಗೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಆರೋಗ್ಯದ ವಿಚಾರ ಇರ್ಬೋದು ಕೋರ್ಟು ಕಚೇರಿ ಅದಕ್ಕೋಸ್ಕರ ನಿಮ್ಮ 8ನೇ ಮನೆ ಕೆಲಸ ಮಾಡ್ತಾ ಇಲ್ಲ 8ನೇ ಮನೆ ಕೆಲಸ ಮಾಡಿದಾಗ ಏನಾಯ್ತು ಈಗ ಹಣಕಾಸು ಹೋಯ್ತು ಯಾಕಂದರೆ ಎದುರಿನ ಪಾರ್ಟಿಯಲ್ಲಿ ಹಣ ಇಲ್ಲ ಅಲ್ವಾ ಒಂದು ಕೆಲವರಿಗೆ ಏನಾಗುತ್ತೆ ಹಣಕಾಸು ಇರುತ್ತೆ ಅವರಿಗೆ ಕೋರ್ಟು ಕಚೇರಿ ಇರ್ತದೆ ಅಲ್ವಾ ಯಾಕಂದರೆ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಏನು ಸಮಸ್ಯೆ ಉಂಟಲ್ವ ಅದೇ ಸಮಸ್ಯೆ ಅಲ್ಲಿ ಕೂಡ ಇರ್ತದೆ ರೈಟ್ ತಾನೆ ಅರ್ಥ ಆಗುತ್ತೆ ನಿಮಗೆ ಈಗ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ತುಂಬಾ ಬಡತನ ಅಂದಾಗ ಆ ವ್ಯಕ್ತಿಗೂ ಬಡತನ ಇರ್ತದೆ ಯಾರಿಗೆ ನೀವು ಹಣ ಕೊಟ್ಟಿದ್ದೀರಾ ಓಕೆ ಅವ್ರಿಗೂ ಬಡತನ ಇರ್ತದೆ ಅವ್ರು ಕೊಡೋದಿಲ್ಲ ಹಣ ರೈಟ್ ತಾನೆ ಒಂದು ವೇಳೆ ನಿಮ್ಮ ಪಾರ್ಟ್ನರ್ನ ಕುಟುಂಬದಲ್ಲಿ ಸಾಧಾರಣ ಮಟ್ಟಿಗೆ ಅಲ್ಲಿ ಕೋರ್ಟ್ ಕಚೇರಿ ಸಮಸ್ಯೆ ಉಂಟು ಅಂತಾದ ಕೂಡ ನಿಮ್ಮ ಪಾರ್ಟ್ನರ್ನ ಹಣಕಾಸು ಏನುಂಟು ಅದು ಕೋರ್ಟ್ ಕಚೇರಿ ಸಿಕ್ಕಾಕೊಂಡಿರ್ತದೆ ಬರುವುದಿಲ್ಲ ಮೋಸ ಆಗ್ಬೋದು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿ ಈಗ ಅದನ್ನು ಹೇಗೆ ಕ್ಲೆನ್ಸಿಂಗ್ ಮಾಡ್ತೀರಾ ಅಲ್ವಾ 8ನೇ ಮನೆಯನ್ನು ಕ್ಲೆನ್ಸಿಂಗ್ ಮಾಡಬೇಕು ಈಗ ಓಕೆನಾ ಅದಕ್ಕೆ ಇರುವಂಥ ಒಂದೇ ಒಂದು ಐಡಿಯಾ ಒಂದೇ ಒಂದು ಉಪಾಯ ಒಂದೇದಾಗಿ ನಿಮ್ಮ ಪಾರ್ಟ್ನರ್ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಗೊತ್ತಿದೆ ನಿಮಗೆ ಎರಡನೇದಾಗಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಈಗ ಗಂಡ ಆದರೆ ಹೆಂಡತಿ ಆದರೆ ಗಂಡ ಅವರ ಕುಟುಂಬ ರೈಟ್ ತಾನೆ ಅವರ ಕುಟುಂಬ ಜಾತಕದಲ್ಲಿ 1ನೇ ಮನೆ ಲಗ್ನ ಅಲ್ಲಿಂದ 2ನೇ ಮನೆ ನಿಮ್ಮ ಕುಟುಂಬ ಅಲ್ಲಿಂದ 7ನೇ ಮನೆ ಆ 7ನೇ ಮನೆಗೆ 2ನೇ ಮನೆ ನಿಮ್ಮ ಲಗ್ನದ 8ನೇ ಮನೆ ಅದು ನಿಮ್ಮ ಕುಟುಂಬ ಪಾರ್ಟ್ನರ್ನ ಕುಟುಂಬ ಹಾಗಾದರೆ ಆ ಪಾರ್ಟ್ನರ್ನ ಕುಟುಂಬದವರಿಗೆ ಅದೇನು ಸಮಸ್ಯೆ ಉಂಟು ಅದೇನು ತೊಂದರೆ ಉಂಟು ನಿಮ್ಮಿಂದ ಸಾಲ್ವ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಯಾವುದರಿಂದ ಮುಖಾಂತರ ಕೂಡ ನೀವು ಅಲ್ವಾ ಹೇಗೆ ಬೇಕಾದ್ರು ಸಾಲ್ವ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಅವರಿಗೆ ಸಾಂತ್ವನ ಹೇಳಿ ಆ ಒಂದು ವೇಳೆ ಎಣಿಸ್ಕೊಳ್ಳಿ ಅವರು ತುಂಬ ಬಡವರು ಅವ್ರಿಗೆ ಎಲ್ಲೋ ಒಂದು ಕಡೆ ಹಣಕಾಸಿನ ಸಮಸ್ಯೆ ಏನು ಉಂಟು ಮನೆಯೇ ಸರಿ ಇಲ್ಲ ಮನೆಗೆ ಪೇಂಟ್ ಮಾಡಿಸಿ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಸಿ ಏನಾದರೂ ವಸ್ತುಗಳನ್ನು ಕೊಡಿ ಅವ್ರಿಗೆ
ಏನು ಆಗಿಲ್ಲ ಅಂದ್ರೆ ಸ್ವೀಟ್ ತಗೊಂಡು ಕೊಡಿ, ಅವ್ರ ಜೊತೆ ಮಾತಾಡಿ, ಅವರನ್ನು ಖುಷಿಯಾಗಿಡಿ. ಅವರನ್ನು ಖುಷಿಯಾಗಿಟ್ಟಾಗ ಏನಾಗುತ್ತೆ, ಎದುರಿನ ಪಾರ್ಟಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ಅವ್ರು ನಿಮಗೆ ಹಣಕಾಸು ಕೊಡ್ಬೋದು. ಇದು ಟೆಕ್ನಿಕ್ ಅಂತ ಹೇಳ್ತೀನಿ. ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಮ್ಮಿಂದ ನಿಮ್ಮಿಂದ 100% ಸಾಧ್ಯತೆ ರೈತಾನೆ. ಓಕೆನಾ? ಈ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಇನ್ನಷ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಜಸ್ಟ್ ಕರೆಯಲ್ಲಿದ್ದರೆ ಮಾತಾಡಬೇಡ. ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಆಯ್ತಮ್ಮ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಆಯ್ತಮ್ಮ, ಮಾತಾಡಿ. ಓಕೆ, ಆಯ್ತಮ್ಮ, ಕೇಳಿಮ್ಮ. ಅರೆ ಹೇಳಿಮ್ಮ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಎಲ್ಲ ಹೇಳಿ ತಾಯಿ. ಏನು ಮಾಡ್ತೀರ ಹೇಳಿ. ಓಕೆ, ಇರ್ಲಿಮ್ಮ, ಒಂದು ಸೈಡಲ್ಲಿ ಇರಲಿ, ಬೇಕಾಗಿಲ್ಲ. ಓಕೆ, ಬೆಳಿಗ್ಗೆ 8? ಓಕೆ, ಎಷ್ಟು ಹೊತ್ತಮ್ಮ ಒಂದು ಡೇಟ್ ಆಫ್ ಬರ್ತ್ ಹೇಳಲಿಕ್ಕೆ ಅಲ್ವಾ? ಅದೇ ನನ್ನ ರೆಡಿ ಮಾಡಿ ಇಟ್ಟು, ರೆಡಿ ಮಾಡಿ ಅಂತೂ ಏನು ಇಟ್ಟಿರುವುದಿಲ್ಲ ನೀವು. ಇಂಥ ಒಂದು ಪರಿಧಿ ರೈಟ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕನಮ್ಮ? ಓಕೆ, ಅದು ಹೇಳಿದ ಡೇಟ್ ಆಫ್ ಬರ್ತ್ ಕೂಡ ಸರಿ ಇಲ್ಲ. ಮತ್ತೊಮ್ಮೆ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. ಪರವಾಗಿಲ್ಲಮ್ಮ. ಇವ್ರ ತಂದೆ ಏನು ಮಾಡ್ತಾರಮ್ಮ ನನಗೆ ಹೇಳಿ. ಹೋಟೆಲಲ್ಲಿದ್ದಾರೆ. ಓಕೆ, ಮೊದಲು ತಂದೆಗೆ ಏನು ಸಮಸ್ಯೆ ಉಂಟು ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಕೇಳಿಮ್ಮ. ತಂದೆಗೆ ಸಮಸ್ಯೆ ಉಂಟಮ್ಮ, ಅವರನ್ನು ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಕೇಳಿ. ಪಾಪ ಓದಾಡ್ತಾ ಇರ್ತಾರೆ ಹೋಟೆಲಲ್ಲಿ, ರೈಟಾ? ಅದಕ್ಕೇನೆ ಒದ್ದಾಟ ನಿಲ್ಬೇಕು ಅವ್ರದ್ದು. ಆ ಒದ್ದಾಟ ನಿಲ್ಬೇಕಾದ್ರೆ ಅವ್ರು ಏನು ಮಾಡಬೇಕು? ನೀವೆಲ್ಲಿರೋದು ಹೇಳಿದ್ದು? ಅವ್ರಿಗೆ ರಾಣೆಬೆನ್ನೂರು ಇಲ್ಲಿ ಬಂದು ಇಲ್ಲಿ ಆ ಇಡಗುಂಜಿ ಮಹಾಗಣಪತಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿಮ್ಮ ಅವ್ರಿಗೆ. ಓಕೆ, ಆಗ ಅವ್ರಿಗೆ ಹೋಟೆಲ್ನಲ್ಲಿ ಬಂದಂಥ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ, ಇಲ್ಲಾಂದರೆ ವಿಪರೀತ ತೊಂದರೆಗಳಾಗ್ತಾರೆ ಅನ್ನೋ ಇಂಡಿಕೇಶನ್ ಉಂಟು, ಲಾಸ್ ಆಗ್ತಾರೆ ಅನ್ನೋ ಇಂಡಿಕೇಶನ್ ಉಂಟು ತಾಯಿ. ಓಕೆ, ಈಗ ಬಂದ್ಬೇಡ ನಿಮ್ಮ ಮಗಳ ಮದುವೆ ಬಗ್ಗೆ. ಓಕೆ, ಈಗ 24 ರನ್ನಿಂಗ್ ಆಗ್ತಾನೆ. ನೋಡಿಮ್ಮ, ನಾನು ಒಂದು ಮಾತು ಹೇಳ್ತೀನಮ್ಮ, ನಿಮಗೆ ಇಷ್ಟ ಆಗಲ್ಲ ಇದು ಕೇಳಲಿಕ್ಕೆ, ಬಟ್ ಮದುವೆಯನ್ನು ಡಿಲೇ ಮಾಡಿ ಅಂತ ಹೇಳ್ತೀನಿ ನಾನು. ಮದುವೆ ಲೇಟ್ ಮಾಡಿ ಅಂತ. ಓಕೆನಾ? ಅಲ್ಲ, 27 ಕಳಿಬೇಕಮ್ಮ. ಅಥಪ್ಪ 24 ಈಗ ಆಗ್ತಾ ಉಂಟಲ್ವ, ನಂತರನೇ ಮಾಡಿ. 27 ಬಂದ ನಂತರ ಮಾಡಿ, ಇಲ್ಲಾಂದರೆ ಈ ಮದುವೆ ಮೋಸ ಆಗುತ್ತೆ ಅಂತ ಉಂಟಮ್ಮ. ಯಾರೋ ಬಂದು ಮೋಸ ಮಾಡ್ತಾರೆ ನಿಮಗೆ, ಆಗೋದಿಲ್ಲ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಸೊ ಆ ನಂತರದ ದಿನಗಳು ತುಂಬಾ ಆಶಾದಾಯಕ, ಪರವಾಗಿಲ್ಲ. ಆಗ ಒಳ್ಳೆ ರೀತಿಯಲ್ಲಿ ಮದುವೆ ಕೂಡ ಆಗುತ್ತೆ, ಪರವಾಗಿಲ್ಲ. ಈಗ 24ಅಲ್ಲೇ ನೀವು ಹುಡುಕ್ತಾ ಇದ್ದೀರಂದಾಗ ಯಾವ ರೀತಿ ವರ ಬರ್ಬೋದು ನಿಮ್ಗೆ ಹೇಳ್ತೇನೆ. ಸರಿ, ಕೆಲಸ ಇಲ್ಲದವನೇ ಬರ್ತಾನೆ. ಈಗ ನೀವು ಹುಡುಕ್ಲಿಕ್ಕೆ ಪ್ರಯತ್ನ, ಹುಡುಕಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಆಯ್ತಾ? ಸೌಂದರ್ಯ ಇರ್ಬೋದು ಅವನಲ್ಲಿ, ನೋಡಲಿಕ್ಕೆ ಚೆನ್ನಾಗಿರ್ತಾನೆ, ಅಪಿಯರೆನ್ಸ್ ಚೆನ್ನಾಗಿರ್ತದೆ, ಬಟ್ ಕೆಲಸ ಸರಿ ಇರಲ್ಲ. ಕೆಲಸ ಸರಿ ಇಲ್ಲ, ಸಾಲದಲ್ಲಿ ಬಿದ್ದಿರ್ತಾನೆ, ಮನೆ ಸರಿ ಇರಲ್ಲ. ಬೇಕಾದ ಹುಡುಗ ಯಾರು ಬಂದಿರ್ತಾನಲ್ಲ ಅವನ ಬ್ಯಾಕ್ ಗ್ರೌಂಡ್ ನೋಡಿ, ಹಾಗೇನೆ ಇರ್ತಾನವ, ರೈಟಾ? ಒಳಗಡೆ ನೋಡ್ಬೇಕು, ಹೋಗಿ ಒಳಗಡೆ ಹೋಗಿ ನೋಡ್ಬೇಕು ನೀವು, ರೈಟಾ? ಹೋಗಿ ಗೊತ್ತಾಗುತ್ತೆ. ಓಕೆನಾ? ನೋಡಿ, ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದೀನಿ ತಾಯಿ, ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ರೈಟ್ನೇ ತುಂಬಾ ಚೆನ್ನಾಗಿರ್ತದೆ. ಹೌದಮ್ಮ, ಇಡಗುಂಜಿಯಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಮ್ಮ. ಆ ಗಣಪತಿ ಅವ್ರನ್ನ ಕಾಪಾಡ್ತಾರೆ, ತುಂಬಾ ಚೆನ್ನಾಗಿರ್ತಮ್ಮ. ಅದನ್ನ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ಅಲ್ಲಮ್ಮ, ಅದರಲ್ಲಿ ಕೆಲವು ಸಮಸ್ಯೆ ಉಂಟಮ್ಮ, ನಾನು ಏನು ಹೇಳೋಕ್ಕೆ ಬಯಸಲ್ಲ. ಬಟ್ ಇಡಗುಂಜಿಗೆ ಹೋಗಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ, ತುಂಬ ಚೆನ್ನಾಗಿದೆ. ಪಾಪ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಕೂಡ ಉಂಟಮ್ಮ, ನಿಮ್ಮ ಗಂಡನಿಗೆ ಕೇಳಿ ಅವ್ರ ಹತ್ರ ಕೇಳ್ತಾರೆ. ಆಯ್ತು, ಓಕೆ, ಆಯ್ತಮ್ಮ, ಪರವಾಗಿಲ್ಲ. ನಾನು ಹೇಳಿದ ಅರ್ಥ ಆಯ್ತಮ್ಮ. ನಾನೀಗ ಆನ್ಲೈನಲ್ಲಿ ಇದ್ದೀನಿ ತಾಯಿ, ತುಂಬ ಮಾತಾಡುವಾಗಿಲ್ಲ. ಒಳ್ಳೇದಾಗಲಿ ತಾಯಿ, ರೈಟಾ? ಎಸ್, ಒಳ್ಳೇದಾಗಲಿ. ಮಗ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಲ್ವಾ, ನಾನು ಏನೋ ಇದ್ರೆ ಹೇಳಬೇಕಲ್ವಾ, ಸುಮ್ಮನೆ ಅಂತ ಹೇಳಿರೋದಿಲ್ಲ ಅಲ್ವಾ. ಇಲ್ಲಾಂದ್ರೆ ಮದುವೆ ಮಾಡಿ ಡಿಸ್ಕನೆಕ್ಟ್ ಆಗೋದು ಪಕ್ಕ ಅಂತ ಹೇಳ್ತೇನೆ. 100% ಮೋಸ ಆಗ್ತೀರಾ ನೀವು, 100% ನಾವು ಕೈಗೊಟ್ಟು ಹೋಗ್ತಾನೆ. ಏನು ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ಮತ್ತೆ ಹೋಗಿ ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಮದುವೆ ಡಿಲೇ ಮಾಡಿಸಿ, ಏನು ತೊಂದರೆ ಇಲ್ಲ. ಅವಳಿಗೇನು ಕೆಲಸ ಬೇಕು, ಅವಳಿಗೇನು ಇನ್ನು ಎಜುಕೇಷನ್ ಬೇಕು, ಹೈಯರ್ ಎಜುಕೇಷನ್ ಮಾಡಿ ಅದನ್ನು ಮಾಡಿಸಿ. ಈಗ ಅದು ತುಂಬ ಚೆನ್ನಾಗಿರುತ್ತೆ, ರೈಟ್ ತಾನೆ? ಓಕೆ, ಅರ್ಥ ಆಯ್ತು, ಒಂದು ಇಟ್ಕೊಳ್ತೀನಪ್ಪ. ಹಾಗಾದ್ರೆ ಏನು ಮಾಡಬೇಕು ನಿಮಗೆ ಹಣಕಾಸು ಬರಬೇಕಾದ್ರೆ? ಸೊ ನಾನು ಹೇಳಿದೆ ನಿಮಗೆ, ನಿಮ್ಮ ಪಾರ್ಟ್ನರ್ನ ಕುಟುಂಬ ಏನು ಅವ್ರಿಗೆ ಹೋಗಿ ಸ್ವೀಟ್ ತಗೊಂಡು ಕೊಡಿ, ಅವ್ರ ಜೊತೆ ಮಾತಾಡಿ. ಎಷ್ಟು ಅವ್ರ ಜೊತೆ ಸಂಪರ್ಕದಲ್ಲಿರ್ತೀರ ಅಷ್ಟು ನಿಮಗೆ ಹಣಕಾಸು ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅರ್ಧ ಆಯ್ತಾ? ಒಂದು ನಿಮಗೆ ಏನಾಗುತ್ತೆ, ಒಂದು ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ. ನಾನು ಮೊದಲೇ ಹೇಳಿದ್ದೇನೆ ಅವ್ರ ಜೊತೆ ಸಂಬಂಧ ಚೆನ್ನಾಗಿರ್ಬೇಕಂತ, ಯಾಕಂದರೆ ಲೈಫ್ ಎಂಜಾಯ್ ಮಾಡಬೇಕು ನಾವು. ಇನ್ನೊಂದು ಟೆಕ್ನಿಕ್ ಇದು. ಓಕೆ, ಇದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ. ಏ, ಲೈಫಲ್ಲಿ ಹಿಂದಿರುಗಿ ನೋಡಲಿಕ್ಕೆ ಇಲ್ಲಲ್ವ, ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಗೆಲ್ತೀರಲ್ವ. ನಾನು ಹೇಳ್ತೀನಲ್ವ ನಿಮಗೆ, ಎಲ್ಲವನ್ನು ಕೂಡ ಎಲ್ಲ ಪ್ರಾಬ್ಲಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ಬೇರೆ ಯಾರು ಕೂಡ ಅಲ್ಲ. ಓಕೆನಾ? ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ನಾವೇ ಅದರ ಕ್ರಿಯೆ. ಅಹಂ ಬ್ರಹ್ಮಾಸ್ಮಿ ಅಂತ ನಾವೇ ಕ್ರಿಯೇಟರ್ ಅಲ್ವಾ. ಬೇರೆ ಯಾರಿಗೂ ಹೇಳಿ ಏನು ಪ್ರಯೋಜನ ಇಲ್ಲ. ಅವ್ರು ಬಂದಾಗಿಂದ ನನಗೆ ಹಾಗೆ ಆಯಿತು, ಇವ್ರು ಬಂದಾಗಿಂದ ನೋ 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 ನೋ, ನಾವೇ ಕ್ರಿಯೇಟ್ ಮಾಡ್ಕೊಡು. ನಮ್ಮಿಂದ
ಮೂಲನೇ ಎಲ್ಲ, ನಾವೇ ಸಮಸ್ಯೆಗಳ ಮೂಲ. ನಾವು ಸರಿಯಾದರೆ ಅದು ಸರಿಯಾಗುತ್ತೆ, ರೈಟಾ? ನಾವು ಸರಿಯಾಗಬೇಕು, ಮೊದಲು ನಾವು ಸರಿ ಇರಬೇಕು. ನಾವು ಸರಿ ಇದ್ದರೆ ಅವ್ರು ಸರಿಯಾಗ್ತಾರೆ, ಆಟೋಮೆಟಿಕ್ಲಿ ಸರಿಯಾಗ್ತಾರೆ, ಏನು ತೊಂದರೆ. ಯಾಕಂದರೆ ನಿಮ್ಮಲ್ಲಿ ಏನು ಎನರ್ಜಿ ಕ್ರಿಯೇಟ್ ಆಗಿದೆ ಅದೇ ಎನರ್ಜಿ ಉಳ್ಳವರೇ ನಿಮ್ಮನ್ನು ಸೇರಿಕೊಳ್ತಾರೆ ವಿನಃ ಬೇರೆ ಯಾರು ಬರುವುದಿಲ್ಲ, ರೈಟಾ? ಓಕೆ, ನಿಮ್ಮಲ್ಲಿ ಏನು ಎನರ್ಜಿ ಇದೆ ಅದೇನು ಎನರ್ಜಿ ಕ್ರಿಯೆ ಅಂಥವರೇ ನಿಮ್ಮನ್ನು ಸೇರಿಕೊಳ್ಳಿ. ಈಗ ಎಣಿಸ್ಕೊಳ್ಳಿ ನಿಮ್ಮಲ್ಲಿ ಎನರ್ಜಿ ಮೋಸ ಮಾಡುವಂಥದ್ದೇ ಉಂಟು, ಎಲ್ಲ ಮೋಸ ಮಾಡ್ತೀರಾ, ಸುಳ್ಳು ಸುಳ್ಳೇ ಹೇಳುವಂಥದ್ದು, ವಿಪರೀತ ಇರಿಟೇಷನ್ ಅಲ್ವಾ? ಯಾರನ್ನು ನೋಡಿದ್ರೆ ನಿಮಗೆ ಆಗುದಿಲ್ಲ, ಸಹಿಸ್ಲಿಕ್ಕೆ ಆಗುದಿಲ್ಲ, ಪ್ರೊಫೆಷನಲ್ಲಿ ಸಹಿಸ್ಲಿಕ್ಕೆ ಆಗುದಿಲ್ಲ, ಅಂಥದ್ದೊಂದು ಎನರ್ಜಿಯನ್ನು ಹಿಡ್ಕೊಂಡು ಹೋಗ್ತದೆ. ನಿಮಗೆ ಕೂಡಿಕೊಂಡು ಬರುವ ವ್ಯಕ್ತಿಗಳು ಕೂಡ ಅದೇ ರೀತಿ ಇರ್ತಾರೆ, ಅವರ ಎನರ್ಜಿ ಕೂಡ ಅದೇ ರೀತಿ ಇರ್ತದೆ, ಅವ್ರು ಕೂಡ ಮೋಸ ಮಾಡುವವರಾಗಿರ್ತಾರೆ, ಸರಿ ಇರುವುದಿಲ್ಲ, ವ್ಯವಹಾರಗಳು ಸರಿ ಇಂಥದ್ದು ಇರ್ತದೆ. ಅರ್ಥ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ, ಹಾಗಾದರೆ ಕನ್ಯಾ ಲಗ್ನದವ್ರಿಗೆ ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ. ಬಟ್ ಈಗ ಸಮಯ ಮೀರಿ ಏನು ಮಾಡೋಕ್ಕಾಗಲ್ಲ. ಒಂದೇ ಒಂದು ಸೂಚನೆ ನಿಮಗೋಸ್ಕರ, ನಾಳೆ ಮಂಗಳವಾರ, ಬುಧವಾರ, ಗುರುವಾರ ಈ ಮೂರು ದಿನಗಳ ಕಾಲ ನನ್ನ ಪ್ರೋಗ್ರಾಮ್ ಇರುವುದಿಲ್ಲ. ನಾನು ಮುಂಬೈ ಪ್ರವಾಸದಲ್ಲಿ ಇರೋದರಿಂದ ಖಂಡಿತ ಪ್ರೋಗ್ರಾಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಶುಕ್ರವಾರ ದಿವಸ ಮೇ ಬಿ ನಾನು ಬರ್ಬೋದು, ಇಲ್ಲಾಂದ್ರೂ ಕೂಡ ನಾನು ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಫೇಸ್ಬುಕ್ಕಲ್ಲೆಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿರ್ತೇನೆ, ಯಾರು ಬೇಕಾದಲ್ಲಿ ಬಂದು ನೋಡ್ಬೋದು. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಓಕೆ, ಯಾಕಂದರೆ ನೀವು ಕಾಯ್ತಾ ಕೂತ್ಕೊಳ್ಳೋದು ಬೇಡ ಅಂತ ಮೊದಲೇ ಹೇಳಿದ್ದೇನೆ. ಓಕೆನಾ? ರೈಟ್, ಗೊತ್ತಾಯ್ತು. ಈಗೇನು ಮಾಡೋಣ, ಆ ಸಮಯ ಮೀರ್ತಾ ಇರೋದ್ರಿಂದ ನಾಳೆ ದಯವಿಟ್ಟು ಕಟ್ಪಾಡಿಗೆ ಯಾರು ಬರಬೇಡಿ. ನಾನು ನಾಳೆ ಭೇಟಿ ಮಾಡಲಿಕ್ಕೆ ಕಟ್ಪಾಡಿಯಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳ್ತೇನೆ. ಮುಂದಿನ ಮಂಗಳವಾರ 100% ಅವೈಲೇಬಲ್ ಇದ್ದೇನೆ, ಆಗ ಬಂದು ಭೇಟಿ ಮಾಡ್ಬೋದು. ಅನಂತರ ಮುಂದಿನ ಆದಿತ್ಯವಾರ ಮಂಗಳೂರಲ್ಲಿ ಇರ್ತೇನೆ, ಅಲ್ಲಿ ಕೂಡ ಬಂದು ಖಂಡಿತ ಭೇಟಿ ಮಾಡಿ. ಓಕೆನಾ? ರೈಟ್, ಗೊತ್ತಾಯ್ತು. ಒಂದು ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಯಾಕೋ ಗೊತ್ತಿಲ್ಲ, ನಮ್ಮ ಕಾರ್ಯಕ್ರಮನ ನೋಡುವವರಲ್ಲಿ ಯಾರೋ ಈಗ ಅಳ್ತಾ ಇದ್ದಾರೆ, ಒಬ್ಬ ಹೆಂಗಸು ಯಾರು ಅಳ್ತಾ ಇದ್ದಾರಪ್ಪ, ಅದು ಬರ್ತಾ ಉಂಟಿಲ್ಲಿ. ಓಕೆ, ಸೊ ಅಳಬೇಡಿಪ್ಪ. ಅಥವಾ ನಿಮಗೆ ಕಾಲ್ ಸಿಕ್ಕಲಿಲ್ಲ ಅಥವಾ ನಿಮಗೆ ಅದೇನು ತೊಂದರೆ ಉಂಟು, ಹಂಚಿಕೊಳ್ಬೇಕು, ದುಃಖ ಬರ್ತಾ ಉಂಟು, ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿಪ್ಪ. ಯಾರು ಅಳ್ತಾ ಇದ್ದೀರೋ ರೈಟ್ ತಾನೆ? ಓಕೆ, ತುಂಬ ಚೆನ್ನಾಗಿ. ಈಗೇನು ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಶುಕ್ರವಾರ. ಓಕೆ, ಶುಕ್ರವಾರ ದಿವಸ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.